ಭಕ್ತರು ಯಾತ್ರಿಕರು ಹಲವಾರು ರಾಜ್ಯಗಳಿಂದ ದೇಶದಾದ್ಯಂತ ಅಲ್ಲಿ ಹರಿದು ಬರ್ತಾರೆ ವೀರೇಂದ್ರ ಹೆಗ್ಗಡೆಯವರಿಗೆ ಈ ಸಾಗುವಳಿ ಚೀಟನ್ನು ಕೊಟ್ಟದ್ದು ಯಾವಾಗ ಹೂದೋಟ ಮತ್ತು ಮೃಗಾಲಯ ಆಗಬೇಕಾದ ಜಾಗದಲ್ಲಿ ಈಗ ಹೂದೋಟ ಎಲ್ಲಿದೆ ಮತ್ತು ಮೃಗಾಲಯಗಳಲ್ಲಿ ಮೃಗಗಳು ಎಷ್ಟಿದವೆ ಇನ್ನೊಂದು ಮಹಾಸುಳ್ಳು ಹೆಗ್ಗಡೆಯವರು ತನ್ನ ಸಂಸ್ಥೆಗಳ ನೌಕರರನ್ನು ಚೆನ್ನಾಗಿ ನೋಡಿಕೊಳ್ಳುತ್ತಾರೆ ಎಲ್ಲಾ ಸಿಬ್ಬಂದಿಗಳಿಗೂ ಕಾರ್ಮಿಕ ಸೌಲಭ್ಯಗಳನ್ನು ನೀಡುತ್ತಾರೆ ಏನಿದ್ರೂ ಕೂಡ ಅದು ಹಣದ ಲಾಭದ ದಂಧೆ ಭೂಮಂಜೂರಾತಿ ನಿಯಮ ಪ್ರಕಾರ ಅದು ದಲಿತರಿಗೆ ಮತ್ತು ಭೂರೈತರಿಗೆ ಹೋಗಬೇಕಾಗುತ್ತೆ ಸ್ನೇಹಿತರೆ ನಮಸ್ಕಾರ ಈ ದಿನ ವಿಶೇಷ ಸಂದರ್ಶನ ಕಾರ್ಯಕ್ರಮಕ್ಕೆ ಸ್ವಾಗತ ಇವತ್ತಿನ ನಮ್ಮ ವಿಶೇಷ ಅತಿಥಿ ಶ್ರೀ ಸೋಮನಾಥ ನಾಯಕರು ಎಲ್ಲರಿಗೂ ಗೊತ್ತಿರೋ ಹಾಗೆ ನಿರ್ದಿಷ್ಟವಾಗಿ ಧರ್ಮಸ್ಥಳದ ಸುತ್ತಮುತ್ತ ಇರತಕ್ಕಂತ ಭೂಮಿ ಅಕ್ರಮಗಳು ಅವ್ಯವಹಾರಗಳು ಕಾನೂನು ಬಾಹಿರ ಕೃತ್ಯಗಳು ಇತ್ಯಾದಿ ವಿಚಾರಗಳ ಬಗ್ಗೆ ಅವರು ನಿರಂತರ ಹೋರಾಟ ಮಾಡುತ್ತಾ ಬಂದಿದ್ದಾರೆ ಇನ್ನು ಹಲವಾರು ಸ್ಫೋಟಕವಾದ ವಿಚಾರಗಳನ್ನು ಸಾರ್ವಜನಿಕರ ಮುಂದೆ ಹಿಡಲಿಕ್ಕೆ ಬಂದಿದ್ದಾರೆ ಈ ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ ಸರ್ ನಮಸ್ಕಾರ ನಮ್ಮ ಕಾರ್ಯಕ್ರಮಕ್ಕೆ ಸ್ವಾಗತ ನೀವು ಹಿಂದೆ ಒಂದು ಸಾರಿ ಮಾತಾಡುವ ಸಂದರ್ಭದಲ್ಲಿ ಮೃಗಾಲಯ ಮತ್ತು ಹೂದೋಟದ ಜಾಗವನ್ನು ಪ್ರಕೃತಿ ಚಿಕಿತ್ಸಾಲಯ ಮಾಡಿದ್ದಾರೆ ಅಂತ ಆರೋಪಿಸಿದ್ರಿ ನಾವು ಚರ್ಚೆಗೆ ಹೋಗಲಿಲ್ಲ ನಮಗೆ ಸಮಯದ ಕೊರತೆ ಇತ್ತು ಈಗ ಹೇಳಿ ಪ್ರಕೃತಿ ಚಿಕಿತ್ಸಾಲಯ ಹೂದೋಟ ಮೃಗಾಲಯ ಏನಿದು ಶ್ರೀ ಕ್ಷೇತ್ರ ಧರ್ಮಸ್ಥಳ ಇಡೀ ದೇಶದಲ್ಲೇ ಅತ್ಯಂತ ಪ್ರಸಿದ್ಧವಾದ ಪವಿತ್ರವಾದ ಹಿಂದೂ ಧಾರ್ಮಿಕ ಶ್ರದ್ಧಾ ಕೇಂದ್ರ ತಿರುಪತಿಯ ನಂತರ ಅತಿ ಹೆಚ್ಚು ಭಕ್ತರು ಬರುವಂತಹ ಮತ್ತು ಆದಾಯ ಇರುವಂಥ ಕ್ಷೇತ್ರ ಇಲ್ಲಿ ಬರುವಂಥ ಭಕ್ತರು ಆ ದೇವಸ್ಥಾನದ ದರ್ಶನ ಆದ ನಂತರ ಅಲ್ಲಿಯೇ ಒಂದು ಸಣ್ಣ ಹೂದೋಟದ ಒಂದು ಹೋಗುವಂಥದ್ದನ್ನೆಲ್ಲ ಮಾಡ್ತಾಯಿದ್ರು ಹಿಂದೆ ಭಾಳ ಹಿಂದೆ ಅನಂತರ ವೀರೇಂದ್ರ ಹೆಗ್ಗಡೆಯವರು ಒಂದು ಮನವಿಯನ್ನು ಸರ್ಕಾರದೊಟ್ಟಿಗೆ ಇಟ್ಟರು ಏನಂತ ಹೇಳಿದ್ರೆ ಹೂದೋಟ ಮತ್ತು ಮೃಗಾಲಯ ಒಂದು ರಚನೆ ಮಾಡಲಿಕ್ಕಾಗಿ ಜಾಗೆಯನ್ನು ಸರ್ಕಾರಿ ಸ್ಥಳವನ್ನು ಕೊಡಬೇಕಂತ ಹೇಳ್ಕೊಂಡು ಸರ್ವೆ ನಂಬರ್ಗಳನ್ನು ಹಾಕಿ ಮನವಿಯನ್ನು ಮಾಡ್ತಾರೆ ಆ ಮನವಿ ಮಾಡಿದ ಕೂಡಲೇ ಸರ್ಕಾರ ಅದಕ್ಕೆ ಸ್ಪಂದಿಸ್ತದೆ 14 ಎಕರೆ 65 ಸೆಂಟ್ಸ್ ಸ್ಥಳವನ್ನು ಧರ್ಮಸ್ಥಳದ ಪಕ್ಕದಲ್ಲಿ ಅವರಿಗೆ ಮಂಜೂರು ಮಾಡ್ತದೆ ಇದು ಯಾವಾಗ ಮಂಜೂರು ಮಾಡಿದ್ದು ಈ ಮಂಜೂರಾತಿ ಪತ್ರ ಇಲ್ಲಿ ನೋಡಿ 1991 ಇಸವಿಯಲ್ಲಿ ಆಗಿರುವಂಥದ್ದು ಇಲ್ಲೇ ಇದೆ 1991 ಇಸವಿಯಲ್ಲಿ ಮಂಜೂರಾಗಿರ್ತದೆ ಮಂಜೂರಾಗಿದ್ದು ಹೂದೋಟ ಮತ್ತು ಮೃಗಾಲಯಕ್ಕಂತ ನಾನೇನಾಗ ಹೇಳಿದೆ ಭಕ್ತರಿಗಾಗಿ ಅಂತ ಹೇಳುವಂಥದ್ದು ಸ್ವತಃ ವೀರೇಂದ್ರ ಹೆಗ್ಗಡೆಯವರೇ ಅವರೇ ಸಹಿ ಹಾಕಿದ ಒಂದು ಹೇಳಿಕೆಯಲ್ಲಿ ಏನು ಹೇಳಿದ್ದಾರೆ ಅವರು ಮೃಗಾಲಯ ಶಾಂತಿವನ ಮೃಗಾಲಯ ಮತ್ತು ಹೂವಿನ ತೋಟಗಳನ್ನು ನಿರ್ಮಾಣ ಮಾಡುವ ಬಗ್ಗೆ ಅಪೇಕ್ಷಿಸುವುದಾಗಿರುತ್ತದೆ ಆ ಸ್ಥಳ ಶ್ರೀ ಕ್ಷೇತ್ರ ಧರ್ಮಸ್ಥಳಕ್ಕೆ ಕರ್ನಾಟಕ ರಾಜ್ಯ ಮತ್ತು ತಮಿಳುನಾಡು ಆಂಧ್ರ ಕೇರಳ ಮತ್ತು ಇನ್ನಿತರ ರಾಜ್ಯಗಳಿಂದಲೂ ಭಗವಾನ್ ಮಂಜುನಾಥ ಸ್ವಾಮಿಯ ದರ್ಶನಕ್ಕಾಗಿ ಯಾತ್ರಿಕರು ಬರುತ್ತಿದ್ದು ಸ್ವಾಮಿ ದರ್ಶನದ ನಂತರ ಉಳಕೊಂಡಿರುವ ಸಮಯದಲ್ಲಿ ಸಂತೋಷದಿಂದ ಕಾಲ ಕಳೆಯುವ ಬಗ್ಗೆ ಅಲ್ಲದೆ ಕಾಡು ಮೃಗಗಳ ಸಂರಕ್ಷಣೆಯ ದೃಷ್ಟಿಯನ್ನು ಮನದಲ್ಲಿಟ್ಟುಕೊಂಡು ಈ ಭೂಮಿಯನ್ನು ನಾನು ಅಪೇಕ್ಷಿಸುವುದಾಗಿರುತ್ತದೆ ಅಪೇಕ್ಷಿತ ಸ್ಥಳದಲ್ಲಿರುವ ಯಾವತ್ತೂ ಮರಗಳನ್ನು ನಾನು ಕಡಿಸುವುದಿಲ್ಲ ಹೀಗೆ ಅವರು ಸ್ವತಃ ಹೇಳಿಕೆಯನ್ನು ಕೊಟ್ಟಿರ್ತಾರೆ ಅಂದರೆ ಅಲ್ಲಿ ಹೂದೋಟ ಮಾಡ್ತೀವಿ ಅದು ಕಾಡಿನ ಜಾಗ ನಾವು ಮರಗಳನ್ನು ಕಡಿಯೋದಿಲ್ಲ ಇದು ಯಾತ್ರಿಕರ ಮನೋರಂಜನೆಗಾಗಿ ಸಮಯವನ್ನು ಸದುಪಯೋಗ ಮಾಡಿಕೊಳ್ಳಿಕ್ಕೋಸ್ಕರ ಅಂತ ಹೇಳ್ತಾರೆ ಸ್ಪಷ್ಟವಾಗಿದೆ ಸೊ ಆ ನಂತರ ಆ ಅರ್ಜಿಯ ಪ್ರಕಾರ ಅವರಿಗೆ 85 ಸೆಂಟ್ಸ್ ಮಂಜೂರಾಗ್ತದೆ ಅಂದರೆ ಸರ್ಕಾರದಿಂದ ಸ್ಯಾಂಕ್ಷನ್ ಆಯಿತು ಸ್ಯಾಂಕ್ಷನ್ ಆಗುವಾಗ ಇಲ್ಲಿ ಗಮನಿಸಬೇಕಾದ್ದು ಬಹಳ ಮುಖ್ಯ ನಾವು ಆರೋಪ ಮಾಡ್ತೇವೆ ಅಂತ ಏನು ಹೇಳ್ತಾ ಇದ್ದೇವೆ ಅವರು ಮತ್ತೆ ಎಲ್ಲ ಕೆಲಸವನ್ನು ಒಳ್ಳೆಯದೇ ಮಾಡೋದು ಒಳ್ಳೆ ಕೆಲಸ ಬಿಟ್ಟರೆ ಬೇರೆ ಮಾಡೋದಂತಿಲ್ಲ ವೀರೇಂದ್ರ ಹೆಗ್ಗಡೆ ಅಂತ ಹೇಳಿದ್ರೆ ಇಡೀ ಒಂದು ಸಮಾಜವನ್ನು ಉದ್ಧಾರ ಮಾಡುವಂಥ ಅವರಿಗೆ ಆದರ್ಶಗಳನ್ನು ಬೋಧನೆ ಮಾಡುವಂಥ ದೇವರ ಸ್ಥಾನದಲ್ಲಿರುವವರು ಅಂತ ಹೇಳ್ಕೊಂಡು ಹೇಳಿ ಏನು ಬಿಂಬಿಸಿದ್ದಾರೋ ಅವರೇ ಮಾಡಿರುವಂಥ ಒಂದು ಕೆಲಸ ಇದು ನಾವಿದನ್ನು ಬಹಿರಂಗಪಡಿಸಿದ ಕೂಡಲೇ ನಾವು ಆರೋಪ ಮಾಡ್ತೇವೆ ಧರ್ಮಸ್ಥಳ ದೇವರ ಮೇಲೆ ಮಾಡ್ತೇವೆ ಕ್ಷೇತ್ರದ ಮೇಲೆ ಮಾಡ್ತೇವೆ ಅಂತ ಹೇಳ್ಕೊಂಡು ನಮ್ಮ ಮೇಲೆ ಅವರು ಪ್ರತ್ಯಾರೋಪವನ್ನು ಮಾಡ್ತಾರೆ ದಾಖಲೆ ಕೊಡಿ ದಾಖಲೆ ಇಲ್ಲ ಅವ್ರ ಹತ್ರ ನಮ್ಮ ಹತ್ರ ದಾಖಲೆ ಕೊಡಿ ಅಂತ ಅವರು ಬೆಂಬಲಿಗರು ಹೇಳ್ತಾರೆ ದಾಖಲೆ ನಿಮ್ಮ ಹತ್ರ ಎಲ್ಲಿ ಉಂಟು ನೀವು ಸುಮ್ಮನೆ ಆರೋಪ ಮಾಡ್ತೀರ ಅಂತ ಇದು ದಾಖಲೆ ಇದರಲ್ಲೇನಿದೆ ಶಾಂತಿವನ ಮೃಗಾಲಯ ಮತ್ತು ಹೂದೋಟದ ಬಗ್ಗೆ ಅಂತ ಭಾಳ ಸ್ಪಷ್ಟವಾಗಿ ಬರೆದಿದೆ ಸರ್ಕಾರಿ ಆದೇಶದಲ್ಲಿ ಇವರು ಅತ್ಯಂತ ಸ್ವಚ್ಛ ಪ್ರಾಮಾಣಿಕ ವ್ಯಕ್ತಿ ವೀರೇಂದ್ರ ಹೆಗ್ಗಡೆಯವರು ಏನು ಮಾಡಿದರು ಅದನ್ನು ಹೊಡೆದು ಇಲ್ಲಿ ನೋಡಿ ಪ್ರಕೃತಿ ಚಿಕಿತ್ಸಾಲಯ ಮತ್ತು ನಿವೃತ್ತ ಅಧಿಕಾರಿಗಳ ವಿಶ್ರಾಂತಿ ಗೃಹವನ್ನು ನಿರ್ಮಿಸುವ ಬಗ್ಗೆ ಶಾಂತಿವನ ಟ್ರಸ್ಟ್ಗೆ ಅನುದಾನ ಮಾಡಲಾಗಿದೆ ಆಯಿತು ಇದರಷ್ಟು ದೊಡ್ಡ ಫ್ರಾಡ್ ಉಂಟಾ ಇಲ್ಲ ನೋಡಿ ದೇವರಿಗೆ ಕೊಟ್ಟಿರುವಂಥ ಅಂದರೆ ದೇವರ ಭಕ್ತರಿಗೆ
ಅಂತ ನಾನು ಕೇಳಿ ಬರ್ದು ಸಿಗ್ನೇಚರ್ ಹಾಕಿದ್ದಾರೆ. ಕೇಡದ ಭೂಮಿಯನ್ನು ಅದನ್ನು ಟಕ್ ಅಂತ ಪ್ರಕೃತಿ ಚಿಕಿತ್ಸಾಲಯಕ್ಕೆ ಕನ್ವರ್ಟ್ ಮಾಡಿಬಿಟ್ರು. ಇದರ ಇದನ್ನು ನಾವು ಹೇಳಿರುವಂಥದ್ದು ಈಗ ಅಲ್ಲಿ ಏನು ನಡೀತಾ ಇದೆ, ಈಗ ಅಲ್ಲಿ ಪ್ರಕೃತಿ ಚಿಕಿತ್ಸಾಲಯ ನಡೀತಾ ಇದೆ. ನ್ಯಾಚುರೋಪತಿ ಶ್ರೀಮಂತರಿಗೆ, ದೊಡ್ಡ ದೊಡ್ಡ ರಾಜಕಾರಣಿಗಳಿಗೆ, ಉದ್ಯೋಗಪತಿಗಳಿಗೆ ಅಲ್ಲಿ ಬಂದು ಅವರ ಬೊಜ್ಜು ಕರಗಿಸುವಂತಹ ವ್ಯವಸ್ಥೆ ಅಲ್ಲಿದೆ. ಬೊಜ್ಜು ಕರಗಿಸುವಂತ ಹೇಳಿ ನಾವು ಹೀಗೆಳೆಯುವುದಂತ ಅಂತಲ್ಲ, ಅದು ಕೂಡ ಒಂದು ಇರಲಿ. ಆದರೆ ಅದು ಬಡವರ ಸೇವೆಯೂ ಅಲ್ಲ, ಭಕ್ತರ ಸೇವೆಯೂ ಅಲ್ಲ, ಅಲ್ಲಿ ಅಗತ್ಯವೂ ಇಲ್ಲ. ನೀವು ಅದನ್ನು ಮಾಡಬಾರ್ದು ಅಂತೇಳಿ ನಮ್ಮ ಆಕ್ಷೇಪ ಇಲ್ಲ. ಧರ್ಮಸ್ಥಳದಲ್ಲಿ 432 ಎಕರೆ ಜಾಗ ಅವರದ್ದು ಇದೆ, ಅವರ ಹೆಸರಿನಲ್ಲಿದೆ, ಅಲ್ಲಿ ಮಾಡಿಯಪ್ಪ. ಅಂದರೆ ಧರ್ಮಸ್ಥಳ ಗ್ರಾಮದಲ್ಲಿ 432 ಅವರ ಹೆಸರಿನಲ್ಲಿದೆ. ನೀವು ಸರ್ಕಾರಿ ಭೂಮಿಯನ್ನು ಈ ಉದ್ದೇಶಕ್ಕಂತ ಕೇಳಿ ಲಪಟಾಯಿಸುವುದು ಅಂತ ಹೇಳ್ತಾರೆ, ಅದಕ್ಕೆ ಯಾಕೆ ಮಾಡಬೇಕು? ಅದನ್ನು ಮಾಡಿದ್ರ ಮುಖಾಂತರವಾಗಿ ಅಲ್ಲಿ ಬಂದವರಿಗೆ, ಯಾರು ಬಡವರು ಬರೋ ಪ್ರಶ್ನೆನೇ ಇಲ್ಲ, ಅಲ್ಲಿ ಬಡವರಿಗೆ ಅಗತ್ಯವೂ ಇಲ್ಲ. ಅವರ ಬೊಜ್ಜು ಕರಗಿಸುವುದು ಶ್ರಮದಿಂದಲೇ ಮಾಡ್ತಾರೆ ಅವರು. ಇವರಿಗೆಲ್ಲ ಮತ್ತೆ ಅದು ಅದರ ಒಟ್ಟಿಗೆ ಅಲ್ಲಿ ವಿಶ್ರಾಂತಿ ಆಗ್ತದೆ ಅವರಿಗೆಲ್ಲ. ಆ ಥರದ್ದು ಕೂಡ ಒಂದು ವ್ಯವಸ್ಥೆ ಅದೆಲ್ಲ. ಆ ವ್ಯವಸ್ಥೆಯನ್ನು ವಿಸ್ತರಣೆ ಮಾಡ್ತಾ ಹೋದ್ರೆ ಬೇರೆ ಉಂಟು, ಅದು ಮಾತಾಡೋದಿಲ್ಲ ನಾನು ಇಲ್ಲಿ. ಆದರೆ ಅಂದರೆ ವಿಸ್ತರಣೆ ಮಾಡಲಿಕ್ಕೆ ಉಂಟು ಉಂಟು ಉಂಟು. ಅದರ ಪ್ರಯೋಜನಗಳನ್ನು ಪಡೆಯುವವರದ್ದು ಏನೆಲ್ಲ ಪ್ರಯೋಜನ ಉಂಟೆನ್ನುವಂಥದ್ದು ವಿಸ್ತರಣೆ ಮಾಡಲಿಕ್ಕೆ ತುಂಬ ಉಂಟು, ಅದು ಇಲ್ಲಿ ಬೇಡ. ಆದರೆ ವಿಸ್ತರಣೆಗಳು ಅಂತ ಹೇಳಿದ್ರೆ ವಿಸ್ತರಣೆ ಅವರು ಮಾಡೇ ಮಾಡಿದ್ದಾರೆ. ವೀರೇಂದ್ರ ಹೆಗಡೆ ಅಂತ ಹೇಳಿದ್ರೆ ಎನ್ಕ್ರೋಚ್ಮೆಂಟ್ ಸ್ಪೆಷಲಿಸ್ಟ್ ಅಂತ ನಾವು ಹೇಳ್ತೇವೆ. ಅಲ್ಲಿ 14 ಎಕರೆ 65 ಸೆಂಟ್ಸ್ ಮಾತ್ರವೋ, ಅದರ ಸುತ್ತ ಏನಿದ್ರು ಕೂಡ ಮತ್ತೆ ಅವರದೇ ಅದು. ನೋಡಿ ಒಂದು ನಿಮಿಷ, ನೀವು ಹಿಂದೆ ಧರ್ಮೋದ್ಯಮಿ ಅಂತ ಕರೆದ್ರಿ ಅವ್ರನ್ನ, ಅಪ್ಪಟ ಸತ್ಯ. ಈಗ ಹೇಳ್ತಾ ಇದ್ದೀರಿ ಎನ್ಕ್ರೋಚ್ಮೆಂಟ್ ಸ್ಪೆಷಲಿಸ್ಟ್ ಅಂತ ಹೇಳಿ, ಅಪ್ಪಟ ಸತ್ಯ. ನೀವು ಹೊಸ ಹೊಸ ಪದಗಳನ್ನು ಕಾಯಿನ್ ಮಾಡಿ ಯಾಕೆ ಈ ರೀತಿಯಲ್ಲಿ ಕಾಯಿನ್ ಮಾಡಿದ್ದಲ್ಲ, ಅದು ಅದು ಇರುವ ಶಬ್ದ, ಅದನ್ನು ಅಲ್ಲ ಅಂತ ಹೇಳಲಿಕ್ಕೆ ಆಗುದಿಲ್ಲ. ಯಾಕಂದ್ರೆ ಬೇರೆ ಶಬ್ದ ಇಲ್ಲ, ಇದ್ರೆ ಅವರು ಹೇಳ್ಬೇಕು ಬೇರೆ ಶಬ್ದ ಯಾವುದು. ಈಗ ಇದನ್ನು ಈಗ ಅವರು ತಿದ್ದಿರುವಂಥದ್ದು, ಈಗ ಅಲ್ಲಿ ಅದನ್ನು ತಿದ್ದಿ ಪ್ರಕೃತಿ ಚಿಕಿತ್ಸಾಲಯ ಮಾಡೋದ್ರ ಮುಖಾಂತರವಾಗಿ ಹೂದೋಟ ಹೋಯಿತು, ಭಕ್ತರಿಗೆ ಮೂರ್ನಾಮ, ದೇವಸ್ಥಾನದ ಭೂಮಿಯನ್ನು 1050 ಎಕರೆ ಕಬಳಿಸಿದ್ದು, 1 ಎಕರೆ 72 ಸೆಂಟ್ ಕಬಳಿಸಿದ್ದು, ಅದು ದೇವರಿಗೆ ಮೂರ್ನಾಮ. ಈ ಮೂರ್ನಾಮ ಹಾಕೋದ್ರಲ್ಲಿ ಇವರು ಸ್ಪೆಷಲಿಸ್ಟೇ. ಎನ್ಕರೇಜ್ಮೆಂಟ್ ಅಂತ ಹೇಳಿದ್ರೆ ಸುತ್ತಮುತ್ತ ಇರುವಂಥ ಜಾಗ ತುಂಬ ಇದೆ, ಅದರಲ್ಲಿ ಇದು ಸ್ವಲ್ಪ ಸಣ್ಣ ಪೀಸ್ ಅಷ್ಟೇ. ಅದು ಅದು ದೊಡ್ಡ ದೊಡ್ಡ ಕತೆ ಉಂಟು. ಅದು ಇನ್ನೊಂದು ನೀವು ಇದು ಮಾಡಿ 250 ರಿಂದ 300 ಎಕರೆಯಷ್ಟು ಅವರು ಸರ್ಕಾರಿ ಸ್ಥಳ ಅರಣ್ಯ ಸ್ಥಳವನ್ನು ಎನ್ಕರೇಜ್ ಮಾಡಿರೋ ಎಲ್ಲ ದಾಖಲೆ ಇದೆ. ಇದು ವೀರೇಂದ್ರ ಹೆಗಡೆ ಅವರ ಆ ವಿಚಾರಕ್ಕೆ ಹೋಗೋದು ಬೇಡ. ನಾವೀಗ ಈ ಪ್ರಕೃತಿ ಚಿಕಿತ್ಸಾಲಯ ಅಂದರೆ ನನ್ನ ಪ್ರಶ್ನೆ ಇಷ್ಟೇ, ಜಮೀನು ಮಂಜೂರಾಗಿದ್ದು ಹೂದೋಟ ಮತ್ತು ಮೃಗಾಲಯ, ಭಕ್ತರು ಯಾತ್ರಿಕರು ಹಲವಾರು ರಾಜ್ಯಗಳಿಂದ ದೇಶದಾದ್ಯಂತ ಅಲ್ಲಿ ಹರಿದು ಬರ್ತಾರೆ. ದೇವರ ದರ್ಶನ ನಂತರ ಅವರಿಗೆ ಉಳಿದ ಸಮಯವನ್ನ ಬಹಳ ಉಪಯುಕ್ತವಾಗಿ ವಿಶ್ರಾಂತಿ ಪಡೆದು ಕಳಿಲಿಕ್ಕೆ ಅಂತ ಒಂದು ಹೂದೋಟ ಮತ್ತೆ ಮೃಗಾಲಯ ಸ್ಯಾಂಕ್ಷನ್ ಆಗಿದ್ದು ಅದಕ್ಕೆ ಅಲ್ವಾ? ಹೌದು, ತಿದ್ದುಪಡಿ ಮಾಡಿದವರು. ಈಗ ಇಲ್ಲಿ ಒಂದು ಪ್ರಶ್ನೆ ಬರ್ತದೆ, ತಿದ್ದುಪಡಿ ಯಾರು ಮಾಡಿದ್ರು, ಹೇಗೆ ಮಾಡಿದ್ರು, ಯಾಕೆ ಮಾಡಿದ್ರು? ವೀರೇಂದ್ರ ಹೆಗ್ಗಡೆಯವರಿಗೆ ಈ ಸಾಗುವಳಿ ಚೀಟನ್ನು ಕೊಟ್ಟದ್ದು ಯಾವಾಗ? ಅದೇ ದಿವಸ 1999 ಅವರಿಗೆ ಸಾಗುವಳಿ ಚೀಟನ್ನು ಕೊಟ್ಟಿರ್ತಾರೆ. ತಿದ್ದುಪಡಿ ಮಾಡಿರುವಂಥದ್ದು ತಹಸೀಲ್ದಾರರು. ನಾವು ನಂತರದ ರೆಕಾರ್ಡನ್ನೆಲ್ಲ ತೆಗೆದಿದ್ದೇವೆ. ತೆಗೆದದ್ರಲ್ಲಿ DC ಆಫೀಸ್ನಿಂದ ಇದು ಮಂಜೂರಾಗಿರು ಬಂದಿರುವಂಥ ಕಡತದ ಇದು ಸಂಖ್ಯೆ ಯಾವುದುಂಟೋ ಅಲ್ಲಿ ತಾಲೂಕು ಆಫೀಸ್ನಲ್ಲಿರುವಂತಹ ಈ ಸರ್ಕಾರಿ ಸ್ಥಳಗಳ ಮಂಜೂರಾತಿಯ ಕಡತದಲ್ಲಿ ಈಗಲೂ ಕೂಡ ಅದರಲ್ಲಿ ಇರುವಂಥದ್ದು ಹೂದೋಟ ಮತ್ತು ಇದಕ್ಕೆ ಅಂತ ಹೇಳ್ಕೊಂಡಿದ್ರೆ ಇರುವಂಥದ್ದು ಈಗಲೂ ಕೂಡ ಆ ಕಡತದಲ್ಲಿ. ಅಂದರೆ ಜಿಲ್ಲಾಧಿಕಾರಿಗಳ ರಿಜಿಸ್ಟರ್ನಲ್ಲಿ ಜಿಲ್ಲಾಧಿಕಾರಿಗಳು ಯಾವ್ಯಾವೆಲ್ಲ ಭೂಮಿಗಳನ್ನು ಮಂಜೂರಾತಿ ಕೊಟ್ಟಿದ್ದಾರೆ ಅದರಲ್ಲಿರೋ ಪಟ್ಟಿಯಲ್ಲಿ ಹೀಗಿದೆ, ಹೂದೋಟ ಮತ್ತು ಮೃಗಾಲಯಕ್ಕೆ ಮಂಜೂರಾತಿ ಮಾಹಿತಿಯನ್ನು ನಾವು ತಗೊಂಡಿದ್ದೇವೆ. ಸರಿ, ಆದರೆ ಇದರಲ್ಲಿ ಮಾತ್ರ ಅವರು ಅದನ್ನು ಬದಲಾವಣೆಯನ್ನು ಮಾಡಿದ್ದಾರೆ, ಮಾಡಿದ್ದು ತಹಸೀಲ್ದಾರ. ಇದರ ವಿರುದ್ಧವಾಗಿ ನಾವೀಗ ತಹಸೀಲ್ದಾರರು ಟ್ಯಾಂಪರಿಂಗ್ ಆಫ್ ದಿ ಡಾಕ್ಯುಮೆಂಟ್ ಅಂತ ಹೇಳ್ಕೊಂಡು ಹೇಳಿ ಕ್ರಿಮಿನಲ್ ಕೇಸ್ಗೆ ನಾವು ಹೋಗ್ತೇವೆ. ಆದರೆ ಇದನ್ನು ಇವರು ಇವರಷ್ಟಕ್ಕೆ ಯಾಕೆ ಮಾಡ್ತಾರೆ? ವಾಟ್ ಈಸ್ ದ ಇಂಟ್ರೆಸ್ಟ್ ಆಫ್ ದ ತಹಸೀಲ್ದಾರ್? ಇಂಟ್ರೆಸ್ಟ್ ಆಫ್ ದಿ ತಹಸೀಲ್ದಾರ್ ಅಲ್ಲ, ವೀರೇಂದ್ರ ಹೆಗ್ಗಡೆಯವರ ಇಂಟ್ರೆಸ್ಟ್ ಇದರಲ್ಲಿ ಇರುವಂಥದ್ದು. ಅವರಿಂದ ಮಾಡಿಸಿದ್ದಾರೆ. ಸಾಮಾನ್ಯವಾಗಿ ವೀರೇಂದ್ರ ಹೆಗ್ಗಡೆಯವರು ಅಂತ ಹೇಳಿದ್ರೆ ಒಂದು ಮಿನಿ ಸರ್ಕಾರ ಇದ್ದಾಗ ಅಲ್ಲಿ ಅದು ಧರ್ಮಸ್ಥಳ ರಿಪಬ್ಲಿಕ್ ಅಂತೇಳಿ ನಾವು ಹೇಳುವಂಥದ್ದು ಅಲ್ಲಿ ಇಷ್ಟರವರೆಗೆ. ಈಗಲ್ಲ, ಇಷ್ಟರವರೆಗೆ ಈಗಲ್ಲ. ಈಗ ಜನಜಾಗೃತಿ ಆಗಿದೆ, ಜನಾಂದೋಲನ ಆಗಿದೆ. ಈ ಸೌಜನ್ಯ ಪ್ರಕರಣದ ರಾಜ್ಯಾದ್ಯಂತವೂ ಕೂಡ ಎಲ್ಲ ಕೂಡ ವೀರೇಂದ್ರ ಹೆಗ್ಗಡೆಯವರ ಮುಖ ಅನಾವರಣ ಆಗಿದೆ. ಈಗಲ್ಲ, ಆದರೆ ಹಿಂದೆ ಇದ್ದದ್ದಲ್ಲಿ ಏನಂತ ಹೇಳಿದ್ರೆ ಏನು ಹೇಳಿದರೂ ಕೂಡ ಅದು ವೀರೇಂದ್ರ ಹೆಗ್ಗಡೆಯವರು ಹೇಳಿದಾಗ ಅಧಿಕಾರಿಗಳು ಮುದ್ರೆ ಒತ್ತು. ಅವ್ರು ಏನು ಹೇಳ್ತಾರೆ ಹಾಗೆ. ಈಗ ನೋಡಿ ಒಂದು ಪ್ರಶ್ನೆ, ಜಿಲ್ಲಾಧಿಕಾರಿಗಳ ಆದೇಶ ಆದ ಮೇಲೆ ಭೂಮಿ ಮಂಜೂರಾತಿ ಮಾಡೋದು ಜಿಲ್ಲಾಧಿಕಾರಿಗಳ ಪರಮಾಧಿಕಾರ, ಜಿಲ್ಲಾಧಿಕಾರಿಗಳು ಕೊಟ್ಟ ಮೇಲೆ ಕೆಳಗಿನ ಅಧಿಕಾರಿ ತಹಸೀಲ್ದಾರ್ ತಿದ್ದುಪಡಿ ಹೇಗೆ ಮಾಡ್ಲಿಕ್ಕೆ ಬರುತ್ತೆ? ಕಾನೂನಿನ ಪ್ರಕಾರ ಅದರ ಮೌಲ್ಯ ಏನು? ವೀರೇಂದ್ರ ಹೆಗ್ಗಡೆ ಅವರಿಗಿಂತ ದೊಡ್ಡ ಗ್ಯಾರಂಟಿ ಯಾರು? ನೀನು ಮಾಡಪ್ಪ, ನಾನಿದ್ದೇನೆ. ವೀರೇಂದ್ರ ಹೆಗ್ಗಡೆ ಅವರಿಗಿಂತ ದೊಡ್ಡ ಗ್ಯಾರಂಟಿ ಯಾರು ಇಲ್ಲ, ವೀರೇಂದ್ರ ಹೆಗ್ಗಡೆ ನಮ್ಮ ಹಿಂದೆ ಇದ್ದಾರೆ ಅಂತ ಹೇಳಿದ ಕೂಡ ಎಲ್ಲರೂ ಕೂಡ ಮಾಡೋದೇ.
ಅವರು ಏನು ಇಡಿ ಸರ್ಕಾರವನ್ನು ಅಲ್ಲಾಡಿಸ್ತಾರೆ ಅಂತ ಇದೆಯಲ್ಲ ಆ ಕಾರಣಕ್ಕಾಗಿ ಅವರು ಮಾಡ್ತಾರೆ ಎಲ್ಲ ಅಧಿಕಾರಿಗಳು ಕೂಡ ಅಲ್ಲಿರುವಂತವರು ಕಾರ್ಮಿಕ ಅಧಿಕಾರಿಗಳು ಬಾಕಿಯವರು ಎಲ್ಲರೂ ಕೂಡ ಅಲ್ಲಿ ವೀರೇಂದ್ರ ಹೆಗ್ಗಡೆ ಅವರು ಹೇಳಿದ ಕೂಡಲೇ ಅವರದಿಲ್ಲ ಇನ್ನೊಂದು ನಾವು ಇಲ್ಲಿ ಮರಿಬಾರದು ಯಾಕಂದ್ರೆ ಈ ಎಲ್ಲ ಇಲಾಖೆಗಳ ಮೇಲಿನ ಅಧಿಕಾರಿಗಳು ಅವರೆಲ್ಲ ಬಂದು ಗೊಡ್ಡು ಸಲ ಮೋಡಿದ ಕಾಲಿ ಹಿಡಿದ ಯಾರನ್ನು ಕಾಲಿ ಹಿಡಿದ ಯಾರನ್ನು ವೀರೇಂದ್ರ ಹೆಗ್ಗಡೆ ಅವರು ಮೇಲಿನ ಅಧಿಕಾರಿಗಳು ಬಂದು ಕಂದಾಯ ಇಲಾಖೆ ಅಧಿಕಾರಿಗಳು ಬಾಕಿ ಅರಣ್ಯ ಅಧಿಕಾರಿಗಳು ಬಾಕಿ ಅವರೆಲ್ಲ ಬಂದು ಅಲ್ಲದೆ ಮಿನಿಸ್ಟರ್ಗಳು ಸಿಎಂಗಳು ಎಲ್ಲರೂ ಕೂಡ ಬಂದು ಹೆಗ್ಗಡೆ ಅವರ ಕಾಲಿ ಹಿಡಿಬೇಕಾದ್ರೆ ಈ ಕೆಳಮಟ್ಟದ ಅಧಿಕಾರಿಗಳಿಗೆ ಧೈರ್ಯ ಇರ್ತದ ಅವರು ಪ್ರಾಮಾಣಿಕರಿದ್ರು ಕೂಡ ಧೈರ್ಯ ಇರ್ತದ ಅವರು ಹೇಳಿದ ಹಾಗೆ ಮಾಡಬೇಕಷ್ಟೇ ನಾವು ಹೀಗೆ ಮಾತಾಡಿದ್ರೆ ಹೇಳ್ತಾರೆ ಮೇಲಿನವರು ಹೇಳಿದ್ರು ಮೇಲಿನವರು ಹೇಳಿದ್ರು ಎರಡು ರೀತಿಯಲ್ಲಿ ಹೇಳ್ತಾರೆ ಓರಲ್ಲಿ ಹೇಳ್ತಾರೆ ರೈಟಿಂಗ್ನಲ್ಲಿಯೂ ಹೇಳ್ತಾರೆ ರೈಟಿಂಗ್ನಲ್ಲಿ ಇದರಲ್ಲಿ ಹೇಳೋ ಪ್ರಶ್ನೆ ಇಲ್ಲ ಓರಲ್ಲಿ ಹೇಳ್ತಾರೆ ಮೀರ್ಲಿಕ್ಕಾಗ್ತದ ಇಲ್ಲಿ ಓರಲ್ಲಿ ಯಾವುದು ಧರ್ಮಸ್ಥಳದಲ್ಲಿ ವೀರೇಂದ್ರ ಹೆಗ್ಗಡೆ ಅವರು ಹೇಳಿದ್ದೆ ಒಂದೇ ಒಂದು ಇಂಚು ಭೂಮಿ ಕೂಡ ಸರ್ಕಾರಿ ಭೂಮಿ ಲಭ್ಯ ಇಲ್ಲ ಅಂತ ಹೇಳ್ಕೊಂಡು ಹೇಳಿದವರು ಕಂದಾಯ ಇಲಾಖೆಯವರು ಇವತ್ತು ಸಾವಿರ ನೂರಾರು ಎಕರೆಯನ್ನು ನಾವು ಹೊರಗೆ ತೆಗೆದಿದ್ದೇವೆ ನೂರಾರು ಎಕರೆಯನ್ನು ಈಗ ಇಲ್ಲಿಗೆ ನಾವು ಆರೋಪ ಮಾಡಿ ಸುಮ್ಮನೆ ಕೂತ್ಕೊಂಡಿಲ್ಲ ಕಂಪ್ಲೇಂಟ್ ಮಾಡಿದ್ದೇವೆ ಕಂಪ್ಲೇಂಟ್ ಮಾಡಿದ್ದಕ್ಕೆ ಅಧ್ಯಕ್ಷರು ನಾಗರಿಕ ಟ್ರಸ್ಟ್ ಗುರಾಯಣಕೆರೆ ಇವರ ದೂರು ಅರ್ಜಿ 9/12/2014 2014ರಲ್ಲಿ ನಾವು ದೂರು ಕೊಟ್ಟಿದ್ದೇವೆ ದೂರು ಕೊಟ್ಟು ಎಂಕ್ವೈರಿಗಳಾಗಿದೆ ಹಿಂದೆ ಮುಂದೆ ಎಲ್ಲ ಹೋಗ್ತಾ ಅದೆಲ್ಲ ಆದರೆ ಅದನ್ನು ನಾವು ಬಿಡುವುದಿಲ್ಲ ರಂಜನ್ ರಾವ್ ಹೇಳಿದ್ರು ಮತ್ತೆ ನಾವು ಸೇರಿ ಮಾಡ್ತೇವೆ ಎಸಿ ಅವರು ತನಿಖೆ ಮಾಡಿದ್ದಾರೆ ಪುತ್ತೂರು ಎಸಿ ಅವರು ತನಿಖೆ ಮಾಡಿ 9/9/2015ಕ್ಕೆ ಜಿಲ್ಲಾಧಿಕಾರಿಗಳಿಗೆ ಒಂದು ರಿಪೋರ್ಟ್ ಅನ್ನು ಕೊಡ್ತಾರೆ ತನಿಖೆದ್ದು ಮೂದೋಟ ಮೃಗಾಲಯ ಚಿಕಿತ್ಸಾಲಯಾಗಿ ಬದಲಾದ ಭೂಮಿ ಬಗ್ಗೆ ಓಕೆ ದಾಖಲೆ ಸಮೇತ ನೋಡಿ ಅದು ಕೊಟ್ಟದ್ದು ಹೂದೋಟಕ್ಕೆ ಮಾಡಿದ್ದು ಪ್ರಕೃತಿ ಚಿಕಿತ್ಸಾಲಯ ಅನುದಾನದ ಶರ್ತದ ಸ್ಪಷ್ಟ ಉಲ್ಲಂಘನೆ ಸ್ವಲ್ಪ ಅದನ್ನ ಹೇಳಿ ಏನು ಅಂತ ಕೊಟ್ಟಿದ್ದಾರೆ ರಿಪೋರ್ಟ್ ಇದರಲ್ಲಿ ವರದಿಯಂತೆ ಬೆಳ್ತಂಗಡಿ ತಾಲೂಕು ಧರ್ಮಸ್ಥಳ ಗ್ರಾಮದ ಸರ್ವೆ ನಂಬರ್ 1041 ರಲ್ಲಿ 85 ಸೆಂಟ್ಸ್ ಮತ್ತು 292 ರಲ್ಲಿ 13.3 ಎಕರೆ ಜಮೀನುಗಳನ್ನು ಶಾಂತಿವನ ಟ್ರಸ್ಟ್ ಧರ್ಮಸ್ಥಳ ಇವರ ಹೆಸರಿನಲ್ಲಿ ಶಾಂತಿವನ ಮೃಗಾಲಯ ಹಾಗೂ ಹೂದೋಟದ ನಿರ್ಮಾಣದ ಉದ್ದೇಶಕ್ಕಾಗಿ ಮಂಜೂರಾತಿ ಮಾಡುವಂತೆ ವೀರೇಂದ್ರ ಹೆಗ್ಗಡೆ ಅವರು ಕೋರ್ಕಂಡ ಮೇರೆಗೆ ಬೆಳ್ತಂಗಡಿ ತಹಸೀಲ್ದಾರ್ ಪ್ರಸ್ತಾವನೆ ತಯಾರಿಸಿ ಜಿಲ್ಲಾಧಿಕಾರಿಗೆ ಸಲ್ಲಿಸಿದ್ದಾರೆ ಸದರಿ ಪ್ರಸ್ತಾವನೆ ಆಧಾರದಲ್ಲಿ ವಿಶೇಷ ಜಿಲ್ಲಾಧಿಕಾರಿಯವರು ಉಲ್ಲೇಖನಾಕ್ರಂತೆ ಜಮೀನನ್ನು ಶಾಂತಿವನ ಮೃಗಾಲಯ ಮತ್ತು ಹೂದೋಟ ಬಗ್ಗೆ ಶಾಂತಿವನ ಟ್ರಸ್ಟ್ ರಿಜಿಸ್ಟರ್ಡ್ ಇದು ಶಾಂತಿವನ ಟ್ರಸ್ಟ್ ರಿಜಿಸ್ಟರ್ಡ್ಗೆ ಅವರದು 8-10 ಟ್ರಸ್ಟ್ಗಳಿದೆ ಧರ್ಮಸ್ಥಳ ಇವರಿಗೆ ಅನುದಾನ ಮಾಡಲಾಗಿದೆ ತದನಂತರ ಸದರಿ ಜಮೀನಿನಲ್ಲಿರುವ ಮರಗಳ ವಿಲೇವಾರಿ ವಿಚಾರದಲ್ಲಿ ತಮ್ಮ ಕಚೇರಿಯಿಂದ ಉಲ್ಲೇಖ 5ರಂತೆ ರವಾನಿಸಲಾದ ಪತ್ರದಲ್ಲಿ ಜಮೀನನ್ನು ಶಾಂತಿವನ ಟ್ರಸ್ಟ್ಗೆ ಪ್ರಕೃತಿ ಚಿಕಿತ್ಸಾಲಯ ಮತ್ತು ನಿವೃತ್ತ ಅಧಿಕಾರಿಗಳ ವಿಶ್ರಾಂತಿಗಳನ್ನು ನಿರ್ಮಿಸುವ ಬಗ್ಗೆ ಮಂಜೂರಾತಿ ಕುರಿತು ಎಂದು ನಮೂದಿಸಲಾಗಿದೆ ಸದರಿ ಪತ್ರದಲ್ಲಿ ನಿರ್ದೇಶನದಂತೆ ಕ್ರಮ ಕೈಗೊಂಡು ಬೆಳ್ತಂಗಡಿ ತಹಸೀಲ್ದಾರ್ ಉಲ್ಲೇಖ 6ರಂತೆ ಕೋರಿಕೆ ಸಂಸ್ಥೆಗೆ ಭೂಮಿ ಮಂಜೂರಾತಿ ದೃಢೀಕರಣ ಪತ್ರ ನೀಡುವಾಗ ಭೂ ಮಂಜೂರಾತಿ ಪತ್ರವನ್ನು ತಹಸೀಲ್ದಾರ್ ನೀಡುವಾಗ ದೃಢೀಕರಣ ಪತ್ರ ನೀಡುವಾಗ ಪ್ರಕೃತಿ ಚಿಕಿತ್ಸಾಲಯ ಮತ್ತು ನಿವೃತ್ತ ಅಧಿಕಾರಿಗಳ ವಿಶ್ರಾಂತಿ ಗೃಹಗಳನ್ನು ನಿರ್ಮಿಸುವ ಬಗ್ಗೆ ಶಾಂತಿವನ ಟ್ರಸ್ಟ್ಗೆ ಅನುದಾನ ಮಾಡಲಾಗಿದೆ ಎಂದು ನಮೂದಿಸಿ ದೃಢೀಕರಣ ಪತ್ರ ನೀಡಿರುತ್ತಾರೆ ಡಿಸಿಯವರ ಆದೇಶದ್ದು ಬಿಟ್ಟು ತಹಸೀಲ್ದಾರ್ ಇದನ್ನು ತಿದ್ದಿದ್ದಾರೆ ಬೆಳ್ತಂಗಡಿ ತಾಲೂಕು ತಹಸೀಲ್ದಾರರು ಉಲ್ಲೇಖ 4ರ ಮಂಜೂರಾತಿ ಆದೇಶದಲ್ಲಿ ತಿಳಿಸಲಾದ ಉದ್ದೇಶಕ್ಕೆ ಭೂ ಮಂಜೂರಾತಿ ದೃಢೀಕರಣ ಪತ್ರ ನೀಡುವ ಬದಲು ಉಲ್ಲೇಖ 5ರಲ್ಲಿನ ಪತ್ರದಲ್ಲಿನ ವಿಷಯದಲ್ಲಿ ಸೂಚಿಸಿದ ಉದ್ದೇಶದ ಬಗ್ಗೆ ಭೂ ಮಂಜೂರಾತಿ ದೃಢೀಕರಣ ಪತ್ರ ನೀಡುತ್ತಾರೆ ಇಲ್ಲಿ ಕೋರಿಕೆ ಸಂಸ್ಥೆಯರು ತಮ್ಮ ಭೂ ಮಂಜೂರಾತಿ ಕೋರಿಕೆ ಸಲ್ಲಿಸಿರುವುದು ಶಾಂತಿವನ ಮೃಗಾಲಯ ಮತ್ತು ಹೂವಿನ ತೋಟದ ನಿರ್ಮಾಣ ಉದ್ದೇಶಕ್ಕೆ ಹಾಗೂ ಮಂಜೂರಾತಿ ನಡವಳಿಕೆಯಲ್ಲಿ ಕೂಡ ಅದೇ ಉದ್ದೇಶಕ್ಕಾಗಿ ಅನುದಾನ ಮಾಡಿರುವುದಾಗಿದೆ ಆದರೆ ಪ್ರಸ್ತುತ ಅದನ್ನು ಬಳಸುತ್ತಿರುವುದು ಪ್ರಕೃತಿ ಚಿಕಿತ್ಸಾಲಯ ಮತ್ತು ನಿವೃತ್ತ ಅಧಿಕಾರಿಗಳ ವಿಶ್ರಾಂತಿ ಗೃಹ ನಿರ್ಮಾಣದ ಉದ್ದೇಶಕ್ಕೆ ಎಂದು ತಹಸೀಲ್ದಾರ್ ನೀಡಿರುವ ಎರಡು ಭಾವಚಿತ್ರಗಳನ್ನು ಪರಿಶೀಲಿಸಿದಾಗ ಕಂಡುಬರುತ್ತದೆ ಮಂಜೂರಾತಿ ಜಮೀನನ್ನು ಮಂಜೂರಾತಿ ಉದ್ದೇಶಕ್ಕೆ ಉಪಯೋಗಿಸದೆ ಬೇರೆ ಉದ್ದೇಶಕ್ಕೆ ಉಪಯೋಗಿಸಿ ಮಂಜೂರಾತಿ ಶರ್ತವನ್ನು ಉಲ್ಲಂಘನೆ ಮಾಡಿರುವುದರಿಂದ ಮಂಜೂರುದಾರ ಸಂಸ್ಥೆಗೆ ನಿಯಮಾನುಸಾರ ನೋಟಿಸ್ ಜಾರಿ ಮಾಡಿ ತನಿಖೆ ನಡೆಸಿ ಮುಂದಿನ ಕ್ರಮ ಕೈಗೊಳ್ಳುವುದು ಎಸಿ ಅವರ ಆದೇಶದಲ್ಲಿ ಸ್ಪಷ್ಟವಾಗಿ ಅನುದಾನದ ಶರ್ತ ಉಲ್ಲಂಘನೆ 2015 ಆಗಿ ಈಗ 8 ವರ್ಷ ಕಳೆದಿದೆ ಏನಾಗಿದೆ ನಾವು ಫಾಲೋಅಪ್ ಮಾಡ್ತಾ ಇದ್ದೆವು ಇದನ್ನೆಲ್ಲ ಇಟ್ಕೊಂಡು ಡಿಸಿ ಕೋರ್ಟ್ಗೆ ಜಿಲ್ಲಾಧಿಕಾರಿಗಳ ನ್ಯಾಯಾಲಯಕ್ಕೆ ರಂಜನ್ ರಾವ್ ಒಂದು ದೂರನ್ನು ಸಲ್ಲಿಸ್ತಾರೆ ಆದರೆ ಅದರ ತನಿಖೆಗಳಾಯಿತು ಆದೇಶ ಆಗಲೇ ಇಲ್ಲ ಆದೇಶ 2-3 ಡಿಸಿಗಳು ಬಂದಾದರೂ ಕೂಡ ಆದೇಶ ಆಗಿಲ್ಲ ಆದರೆ ಮೊನ್ನೆ ತಾನೆ ಸುಮಾರು ತಿಂಗಳ ಹೊತ್ತಿಗೆ ರವಿಕುಮಾರ್ ಅಂತ ಒಬ್ಬರು ಜಿಲ್ಲಾಧಿಕಾರಿ ಬಂದಿದ್ದಾರೆ ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆಗೆ ಬಂದಿದ್ದರಲ್ಲ ಕರೆಸಿದ್ದರು ಈಗಿಲ್ಲ ಅದನ್ನು ಯಾಕೆ ಹೇಳಿದೆ ಅಂತ ಹೇಳಿದ್ರೆ ಮತ್ತೆ ಹೇಳ್ತೀನಿ ಈಗ ಅವರು ಜಿಲ್ಲಾಧಿಕಾರಿಗಳ ನ್ಯಾಯಾಲಯದಲ್ಲಿದ್ದ ಹೆಗ್ಗಡೆ ಅವರ ಅಕ್ರಮಗಳಿಗೆ ಸಂಬಂಧಪಟ್ಟಂತೆ ಕಾನೂನುಬಾಹಿರ ಕ್ರಮಗಳಿಗೆ ಸಂಬಂಧಪಟ್ಟಂತೆ ಹಾಕಿರುವಂಥ 6 ದೂರುಗಳನ್ನು ಭೂಮಿದ್ದು ಎಲ್ಲವನ್ನು ಪಟ ಹೆಗ್ಗಡೆ ಅವರ ಪರವಾಗಿ ಮಾಡಿಬಿಟ್ರು ಯಾವ ಥರ ಮಾಡ್ತಾರೆ ಈ ಇದನ್ನು ಅನುದಾನದ ಶರ್ತ ಉಲ್ಲಂಘನೆ ಮಾಡಿಲ್ಲ ಅಂತ ಹೇಳ್ಕೊಂಡು ಹೇಳಿ
ಅವರಿಗೆ ಮಾಡಿಬಿಟ್ರು ಅನುದಾನ ಶರ್ತ ಉಲ್ಲಂಘನೆ ಆಗಿಲ್ಲ ಅಂತ ಆಶ್ಚರ್ಯ ಅಂತ ಹೇಳಿದ್ರೆ ಈ ಒಂದು ಎಸಿ ಅವರು ಮಾಡಿದ ರಿಪೋರ್ಟ್ ರಿಪೋರ್ಟ್ ಅದರಲ್ಲಿ ಇಲ್ವೇ ಇಲ್ಲ ಇದನ್ನು ಉಲ್ಲೇಖ ಮಾಡಬೇಕು ಅದರ ಉಲ್ಲೇಖವೇ ಇಲ್ಲ ಅದರ ಉಲ್ಲೇಖವೇ ಇಲ್ಲ ಉಲ್ಲೇಖವೇ ಇಲ್ಲದೆ ಅಲ್ಲಿ ಅವರು ತುಂಬಾ ಒಳ್ಳೆ ಕೆಲಸ ಮಾಡ್ತಾ ಇದ್ದಾರೆ ಇದು ಮಾತ್ರ ಅಲ್ಲ ಅಂತ ಬೇರೆ ಎಲ್ಲ ತುಂಬಾ ಎಲ್ಲ ಒಳ್ಳೆ ಕೆಲಸ ಅಲ್ಲಿ ಶಿಬಿರಗಳನ್ನು ಮಾಡ್ತಾರೆ ದೇವಸ್ಥಾನದ ಇದನ್ನು ಮಾಡ್ತಾರೆ ಬಾಕಿದ ಅಸಂಬದ್ಧ ಅಸಂಬದ್ಧವಾದದ್ದೆಲ್ಲವನ್ನು ಅದು ಆದೇಶ ನೋಡಿದ್ರೆ ಒಂದು ಡಿಸಿ ಆ ಥರ ಮಾಡಬಹುದು ಅಂತ ಹೇಳ್ಕೊಂಡು ಹೇಸಿಗೆ ಬರುತ್ತೆ ಆದ್ರಿಂದ ಒಕ್ಕರಿಸಿದ ಅಂತ ಹೇಳಿದ್ರು ಕಾನೂನಿನ ಪ್ರಕಾರ ನೀವು 100 ಒಳ್ಳೆಯ ಕೆಲಸವನ್ನ ಮಾಡಿದ್ರೆ ಈ ಒಂದು ಅಪರಾಧ ಅಥವಾ ಅಕ್ರಮ ಮಾಡಿದ್ದಕ್ಕೆ ಕ್ಷಮೆ ಅಲ್ಲ ಜಿಲ್ಲಾಧಿಕಾರಿ ಆದವರು ಗೊತ್ತಿರುತ್ತಾರೆ ಜಿಲ್ಲಾ ದಂಡಾಧಿಕಾರಿ ಅಂತ ಕೂತ್ಕೊಂಡು ಪೀಠದಲ್ಲಿ ಕೂತಿರ್ತಾರೆ ಅದು ಹೇಗೆ ಮಾಡಕ ಸಾಧ್ಯ ಅಂದ್ರೆ ಅವರು 100 ಒಳ್ಳೆಯ ಕೆಲಸ ಮಾಡಿದ್ರು ಕೂಡ ಒಂದು ತಪ್ಪು ಏನು ಮಾಡಿರ್ತಾರೆ ಆ ತಪ್ಪಿಗೆ ಶಿಕ್ಷೆ ಆಗಬೇಕು ಆ ತಪ್ಪಿಗೆ ಕಾನೂನು ಕ್ರಮ ಏನಿದೆ ಅದು ಹಾಕಬೇಕು ಅವರು ಅದೆಲ್ಲ ಒಳ್ಳೆಯ ಕೆಲಸ ಮಾಡ್ತಾ ಇದ್ದಾರೆ ಈ ಭೂಮಿಯನ್ನ ಬಿಟ್ಬಿಡೋಣ ಅಂತ ಬಿಡಕಾಗುತ್ತಾ ಅದೇ ನಮ್ಮ ವಾದ ವಾದ ನಮ್ದು ಅದೇ ಎಷ್ಟೋ ಮಂದಿ ನಮ್ಮನ್ನು ಕೇಳ್ತಾರೆ ಪ್ರಶ್ನೆ ಮಾಡ್ತಾರೆ ಸ್ವಾಮಿ ನೀವು ವೀರೇಂದ್ರ ಹೆಗಡೆ ಅವರ ಬಗ್ಗೆ ಯಾಕೆ ಇಷ್ಟು ಅಪಪ್ರಚಾರ ಮಾಡ್ತೀರಿ ಯಾಕೆ ಅವರ ಮೇಲೆ ನಿಮಗೆ ಇಷ್ಟು ದ್ವೇಷ ಯಾಕೆ ಇದು ಅವರ ಮೇಲೆ ನಿಮಗೆ ಅವರ ಮೇಲೆ ಈ ತರದ ಆರೋಪ ನೀವು ಮಾಡ್ತೀರಿ ಅಂತ ಹೇಳಿ ಸ್ವಾಮಿ ನಮಗೆ ಅವರ ಮೇಲೆ ಯಾವುದೇ ದ್ವೇಷವೂ ಇಲ್ಲ ನಾವು ಪೂರ್ವಾಗ್ರಹ ಪೀಡಿತರು ಅಲ್ಲ ಈಗಲೂ ಕೂಡ ನಾವು ಅವರ ಕರೆದ್ರೆ ಅವರ ಪೀಠದ ಎದುರಿಗೆ ನಾವು ಕೂತ್ಕೊಂಡು ಮಾತಾಡಲಿಕ್ಕೆ ತಯಾರಿದ್ದೇವೆ ಈಗಲೂ ತಯಾರಿದ್ದೇವೆ ಅವರು ಸರಿಯಾಗುವುದಾದರೆ ಸರಿಯಾಗಲಿ ತೊಂದರೆ ಏನಿಲ್ಲ ಅಲ್ಲ ಸರಿಯಾಗಲಿಕ್ಕೆ ಅವರು ದೇವರು ಅವರಿಗಿಂತ ಇನ್ನೂ ಸರಿಯಾಗಲಿ ದೇವರು ಕೂಡ ನೆಕ್ಸ್ಟ್ ಆ ಥರದಲ್ಲಿ ಒಪ್ಪುವರಲ್ಲ ಯಾಕಂದ್ರೆ ಆ ಮಟ್ಟಕ್ಕೆ ಏರಿ ಆಗಿತ್ತು ಅವರು ವಿಶ್ವಮಾನವ ನಾವೆಲ್ಲ ಕುಲುಮಾನವರು ಅವರು ಒಂದು ಕಡೆಯಲ್ಲಿ ಭಾಷಣದಲ್ಲಿ ಹೇಳಿದ್ದಾರೆ ಹಡಗಿನ ಎದುರಿಗೆ ದೋಣಿ ಏನು ಅಂತ ಆನೆ ಎದುರಿಗೆ ಮೊಲ ಏನು ಅಂತ ಎಲ್ಲ ಹೇಳಿದ ಭಾಷಣಗಳು ಇದೆ ಪೇಪರ್ನಲ್ಲಿ ಅಂದ್ರೆ ನಿಮ್ಮನ್ನ ನಾವು ಮೊಲ ಅವರು ಆನೆ ಅವರು ಹಡಗು ನಾವೊಂದು ದೋಣಿ ನಾವು ಯಾವ ಲೆಕ್ಕ ಅಂತ ಹೇಳಿದ್ದಿದೆ ನಮ್ಮನ್ನು ಉದಾಹರಣೆ ಮಾಡುವಂಥದ್ದು ಎಲ್ಲ ಇದೆ ಅದು ಆದರೆ ಸತ್ಯಕ್ಕಿಂತ ದೊಡ್ಡದು ಯಾವುದಿಲ್ಲ ಅಲ್ಲ ಇವರು ಅವರು ಎಷ್ಟೇ ದೊಡ್ಡ ಜನ ಆಗಲಿ ಎಷ್ಟೇ ದುಡ್ಡು ಇರಲಿ ದೇವರನ್ನು ಕವಚವಾಗಿ ಬಳಸಲಿ ಅವರಿಗೆ ಇರೋದು ಮೇನ್ ಕವಚ ಯಾವುದಂದ್ರೆ ದೇವರು ಏನು ಅವರ ಬಗ್ಗೆ ಮಾತಾಡಿದ್ರು ಕೂಡ ಶ್ರೀ ಕ್ಷೇತ್ರದ ವಿರುದ್ಧ ಮಾತಾಡ್ತಾರೆ ಪರಂಪರೆ ದೇವರದ್ದು ಕ್ಷೇತ್ರದ ವಿರುದ್ಧ ಮಾತಾಡ್ತಾರೆ ಗುರಾಣಿನ ಆಚೆಗೆ ತಿರುಗಿಸೋದು ಕ್ಷೇತ್ರದ ವಿರುದ್ಧ ನಾವು ಮಾತಾಡೋ ಪ್ರಶ್ನೆನೇ ಇಲ್ಲ ಯಾಕಂದ್ರೆ ದೇವರು ನಮ್ಮದು ಅವರಿಗೆ ಪವರ್ ಆಫ್ ಅಟರ್ನಿ ಕೊಟ್ಟಿದ್ದ ದೇವಸ್ಥಾನ ಅವ್ರದ್ದ ಭಕ್ತರದ್ದು ಇವತ್ತಲ್ಲ ನಾಳೆ ಅದು ಭಕ್ತರ ಕಬ್ಜೆಗೆ ಬಂದೇ ಬರುತ್ತೆ ಬರಬೇಕು ಯಾಕಂದ್ರೆ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಇರುವಂಥದ್ದು ನಾವು ವೀರೇಂದ್ರ ಹೆಗಡೆ ಕೂಡ ಅದರಲ್ಲಿ ಒಂದು ಟ್ರಸ್ಟಿ ಆಗಿರಲಿ ಪರಂಪರೆಯಿಂದ ನಾವು ಬೇಡ ಅಂತ ಹೇಳೋದಿಲ್ಲ ಬಟ್ ಅವರ ದೇವಸ್ಥಾನ ಅಲ್ಲ ಅದು ಅಂದರೆ ಅವರ ಖಾಸಗಿ ಅಲ್ಲ ಖಾಸಗಿ ಎಂಬ ಶಬ್ದವೇ ಇಲ್ಲ ಖಾಸಗಿ ಎಂಬ ಶಬ್ದವೇ ಹಿಂದೂ ಧಾರ್ಮಿಕ ದತ್ತಿ ಕಾಯ್ದೆಯಲ್ಲಿ ಇಲ್ಲ ಕುಟುಂಬದ್ದು ಇಲ್ಲಾದರೆ ಸಾರ್ವಜನಿಕ ಇಲ್ಲಾದರೆ ಮಠಗಳದ್ದು ಮಠಗಳು ಎಕ್ಸೆಂಪ್ಟೆಡ್ ಈಗ ಉಡುಪಿಯಲ್ಲಿ ಮಠದ ದೇವಸ್ಥಾನ ಅಂತ ಇದೆ ಇಲ್ಲಿ ಶಿವಲಿಂಗಾಯತ್ ಬಾಕಿದ್ದವೆಲ್ಲ ತುಂಬ ದೇವಸ್ಥಾನಗಳು ಮಠದ್ದಿದೆ ಎಕ್ಸೆಂಪ್ಟೆಡ್ ಇವ್ರ ಕುಟುಂಬದ ದೇವಸ್ಥಾನ ಅಲ್ಲ ಮಠದ್ದು ಅಲ್ಲ ಮಠದ್ದು ಅಲ್ಲ ಸಾರ್ವಜನಿಕ ಅಂತ ಇವರೇ ಇನ್ಕಮ್ ಟ್ಯಾಕ್ಸ್ ಡಿಪಾರ್ಟ್ಮೆಂಟ್ಗೆ ಅಫಿಡವಿಟ್ ಹಾಕಿದ್ದಾರೆ ಪಬ್ಲಿಕ್ ಟೆಂಪಲ್ ದ ಇನ್ಸ್ಟಿಟ್ಯೂಷನ್ ಅಟ್ ಧರ್ಮಸ್ಥಳ ಅಂತ ಹೇಳ್ಕೊಂಡು ಪಾನಿ ದೇವರಿಗೆ ಇನ್ಕಮ್ ಟ್ಯಾಕ್ಸ್ ರಿಟರ್ನ್ ಅಲ್ಲಿ ಫೈಲ್ ಮಾಡಿದ್ದಾರೆ ಪಬ್ಲಿಕ್ ಅಂತ ಹೇಳದು ಹೋದರೆ ಪ್ರೈವೇಟ್ ಆದರೆ ಇನ್ಕಮ್ ಟ್ಯಾಕ್ಸನ್ನು 30+3 33% ಕಟ್ಬಿಡುವ ಪ್ರೈವೇಟಿಗೆ ಇನ್ಕಮ್ ಟ್ಯಾಕ್ಸ್ ಎಕ್ಸೆಂಪ್ಷನ್ ಸಿಗ್ತದಾ ಇವರಿಗೆ 100% ಎಕ್ಸೆಂಪ್ಷನ್ ಇದೆ ಯಾಕಿದೆ ಅಂದರೆ ಇವರು ಪಬ್ಲಿಕ್ ಅಂತ ಹೇಳ್ಕೊಂಡಿದ್ದಾರೆ ಅದು ಮಾತ್ರ ಅಲ್ಲ ಧಾರ್ಮಿಕ ದತ್ತಿ ಇಲಾಖೆ ಎಸಿ ಅವರು ರಿಪೋರ್ಟ್ ಮಾಡಿದರೆ ತನಿಖೆ ಮಾಡಿ ಇದು ಸಾರ್ವಜನಿಕ ದೇವಸ್ಥಾನ ಯಾಕಂದರೆ ಸಾರ್ವಜನಿಕರಿಂದ ಹಣ ದೇಣಿಗೆ ಪಡಿತಾ ಇದೆ ಆದ್ದರಿಂದ ಇದು ಸಾರ್ವಜನಿಕ ಅಂತ ಸ್ಪಷ್ಟವಾಗಿ ಹೇಳಿದೆ ಆಯುಕ್ತರಿಂದ ಆದೇಶವೂ ಕೂಡ ಆಗಿದೆ ಇದು ಸೆಕ್ಷನ್ 53 ಪ್ರಕಾರ ಸಾರ್ವಜನಿಕರನ್ನು ನೋಂದಣಿ ಮಾಡಬೇಕಂತ ಸೆಕ್ಷನ್ 53 ಪ್ರಕಾರ ನೋಂದಣಿ ಮಾಡಿದ ಕೂಡ ಸರ್ಕಾರಕ್ಕೆ ಹೋಗೋದಿಲ್ಲ ಬಟ್ ಇವರಿಗೆ ಅಕೌಂಟೆಬಿಲಿಟಿ ಬರ್ತದೆ ವರ್ಷಕ್ಕೊಮ್ಮೆ ಲೆಕ್ಕ ಕೊಡಬೇಕಂತ ಈಗ ಅದು ಸಚಿವರು ಶ್ರೀನಿವಾಸ ಪೂಜಾರಿ ಅವರು ಒಂದು ತಡೆ ಹಿಡಿದಿದ್ದಾರೆ ಅದೀಗ ಕೋರ್ಟ್ಗೆ ಹೋಗುತ್ತೆ ಅದು ರದ್ದಾಗುತ್ತೆ ಈಗ ನಾವು ಪ್ರಕೃತಿ ಇದರಲ್ಲಿ ಅಪೀಲ್ ಮಾಡಿದ ಕೂಡಲೇ ಆ ಡಿ ಸಿ ಅವರು ಮೊನ್ನೆ ಆರ್ಡರ್ ಮಾಡಿದರು ರವಿಕುಮಾರ್ ಅಂತೂ ಈಗ ಇದು ರದ್ದಾಗುವುದರ ಬಗ್ಗೆ ಎರಡು ಮಾತೇ ಇಲ್ಲ ಇನ್ನೊಂದು ಬಹಳ ಮುಖ್ಯವಾದ ವಿಷಯ ಏನಂತ ಹೇಳಿದ್ರೆ ಸರ್ಕಾರ ಭೂಮಿಯನ್ನು ಯಾರಿಗೆ ಕೊಡಬೇಕು ಮೂಲ ಪ್ರಶ್ನೆ ಸರ್ಕಾರ ಭೂಮಿಯನ್ನು ಯಾರಿಗೆ ಕೊಡಬೇಕು ಭೂಮಿ ಇದ್ದವರಿಗೋ ಭೂಮಿ ಇಲ್ಲದವರಿಗೋ ಭೂ ಮಾಲಕರಿಗೋ ಭೂರಹಿತರಿಗೋ ಇದೊಂದು ಮೂಲ ಪ್ರಶ್ನೆ ಇದಕ್ಕೆ ಯಾರು ಕೂಡ ಕೇಳಿದ್ರೆ ಭೂರಹಿತರಿಗೂ ಕೊಡಬೇಕು ಹಾಗಾದರೆ ಭೂಮಾಲಕ ಬೃಹತ್ ಭೂಮಾಲಕ ಇವರಿಗೆ ಈ ಭೂಮಿಯನ್ನು ನಿಮಗೆ ಕೊಡುವಂಥ ದರ್ದಿ ಅಂತ ಬಂತು ಯಾಕೆ ಕೊಟ್ರಿ ಕೊಡಬಾರ್ದಿತ್ತು ಅವರಿಗೇನಲ್ಲಿ ಅವರ ಹೆಸರಿನಲ್ಲೇ ಖಾತೆ ಇದೆ ಅಲ್ಲಿ ಅದು ಖಾತೆ ಬಂದದ್ದು ಪುನಃ ದೇವರ ಭೂಮಿ ಅದು ಇನ್ನೊಂದು ವಿಷಯ ಅವರ ಹೆಸರಿಗೆ ಬರಬಾರ್ದು ದೇವರ ಭೂಮಿಯಾದರೂ ಕೂಡ ದೇವರಿಗಾಗಿ ಒಂದು ಹೂದೋಟವನ್ನು ದೇವರ ಭೂಮಿಯಲ್ಲೇ ಮಾಡ್ಬೋದಿತ್ತಲ್ಲ ಇವರ ಖಾಸಗಿ ಭೂಮಿ ಆದರೆ ಖಾಸಗಿ ಅಲ್ಲ ಅದು ಹೌದಂತೇಳಿ ಆದರೂ ಕೂಡ ಆರ್ ಟಿ ಸಿಯಲ್ಲಿ ಈಗ ಉಂಟು ಅದು ಎಲ್ಲೆಲ್ಲೆಲ್ಲೆಲ್ಲ ಭೂಮಿ ಇದೆ ಅಂತ ನಮ್ಗೆ ಗೊತ್ತು ಧರ್ಮಸ್ಥಳದಲ್ಲಿ
ಅಲ್ಲಿ ಮಾಡಬಹುದಿತ್ತಲ್ಲ ನೀವು ಸರ್ಕಾರಿ ಭೂಮಿ ಇದು ಹೋಗಬೇಕಾಗಿರುವುದು ದಲಿತರಿಗೆ ಮತ್ತು ಭೂರೈತರಿಗೆ ಭೂ ಮಂಜೂರಾತಿ ಕಾಯ್ದೆಯ ಪ್ರಕಾರ ಸೆಕ್ಷನ್ 5 ರಲ್ಲಿ ಲಭ್ಯ ಸರ್ಕಾರಿ ಭೂಮಿಯಲ್ಲಿ 50% ಕೊಡಬೇಕಾಗಿರುವಂತದ್ದು ದಲಿತರಿಗೆ ಎಸ್ಸಿ ಮತ್ತು ಎಸ್ಟಿಗೆ ಉಳಿಕೆ ಭೂಮಿ ನಿವೃತ್ತ ಯೋಧರಿಗೆ ಮತ್ತು ಬಾಕಿಯವರಿಗೆ ಕೊಡಬೇಕಂತ ಇದೆ ಬರಿ ಸ್ಪಷ್ಟ ಇದೆ ಈ ಭೂಮಿಯಲ್ಲಿ 50% ಹೋಗಬೇಕದ್ದು ದಲಿತರಿಗೆ ಮತ್ತು ಬಾಕಿಯವರಿಗೆ ವೀರೇಂದ್ರ ಹೆಗಡೆ ಅಂತ ಒಂದು ಬಹಳ ದೊಡ್ಡ ಭೂಮಾಲಕನಿಗೆ ಇದು ಹೋಗಬೇಕದಲ್ಲ ಸಾಮಾಜಿಕ ನ್ಯಾಯದ ಪ್ರಶ್ನೆ ಈಗ ಜನತಾ ನ್ಯಾಯಾಲಯ ಆ ಕಡೆ ಇರಲಿ ಅವರು ಬಹುಶಃ ಏರ್ಪಡಿಸೋದಿಲ್ಲ ನೀವು ಅಲ್ಲಿ ಹೋಗಿ ಮಾತಾಡಲಿಕ್ಕಿಲ್ಲ ಗೊತ್ತಿಲ್ಲ ನಮಗೆ ಈಗ ಈ ನ್ಯಾಯಾಲಯದ ಕತೆ ಏನಾಯಿತು ಯಾವುದೋ ಜಿಲ್ಲಾಧಿಕಾರಿ ರವಿಕುಮಾರ್ ಅನ್ನೋರು ಬಂದು ಅವರವರಿಗೆ ಕ್ಲೀನ್ ಚಿಟ್ ಕೊಟ್ಟು ಅವರ ಪ್ರಕಾರ ಮಾಡಿದ್ರು ಅಂತ ಹೇಳಿದ್ರಿ ಆಮೇಲೆ ನೀವು ಇದನ್ನು ಸರಿಪಡಿಸುವ ವಿಧಾನ ಏನು ಹೇಗೆ ನೀವು ಯಾಕೆ ಆ ಆದೇಶ ಒಪ್ಪೋದಿಲ್ಲ ಅದರಲ್ಲಿ ಏಸಿದ್ದು ಅನುದಾನದ ಉಲ್ಲಂಘನೆ ಆಗಿದ್ದನ್ನು ಅಂತದ್ದನ್ನೇ ಮೆನ್ಷನ್ ಮಾಡಿಲ್ಲ ಅವರು ಈಗ ಒಂದು ಕೆಳಗಿನ ಆಫೀಸರ್ ತನಿಖೆಗೆ ಅದನ್ನು ರಿಪೋರ್ಟ್ ಕೊಟ್ಟಾದ ನಂತರ ವಿಚ್ ಇಸ್ ಬೈಂಡಿಂಗ್ ಆ ರಿಪೋರ್ಟ್ ಇಸ್ ಬೈಂಡಿಂಗ್ ಆ ರಿಪೋರ್ಟ್ ತಪ್ಪು ಅಂತ ಆದರೂ ಹೇಳಬೇಕು ತಪ್ಪು ಅಂತ ಹೇಳಿದ್ರೆ ಹೇಳಬೇಕು ಯಾವ ಕಾರಣಕ್ಕೆ ತಪ್ಪು ಅಂತ ಆದರೂ ಹೇಳಬೇಕು ಅದನ್ನು ಉಲ್ಲೇಖವೇ ಮಾಡಿಲ್ಲಲ್ಲ ಮತ್ತು ಅಲ್ಲಿರುವಂಥ ಸ್ಟ್ರಕ್ಚರ್ಗಳು ಬಾಕಿದ್ದು ಎಲ್ಲವೂ ಕೂಡ ಇದು ತಿದ್ದಿರುವಂಥದ್ದೇ ಕಾಣ್ತಾ ಇದೆ ಅಲ್ಲ ಅವ್ರ ರೆವಿನ್ಯೂ ರೆಕಾರ್ಡ್ನಲ್ಲಿ ಕಾಣ್ತಾ ಇಲ್ಲ ಅವರ ರಿಜಿಸ್ಟ್ರ್ನಲ್ಲಿ ನೋಡಿದ್ರೆ ಗೊತ್ತಾಗುತ್ತಲ್ಲ ಅದು ಕೊಟ್ಟದ್ದು ಯಾವುದಕ್ಕಂತ ಅಲ್ಲಿರುವಂಥ ಫೋಟೋಗಳನ್ನೆಲ್ಲ ನೋಡಿದಾಗ ಅವರು ಫೋಟೋಗಳನ್ನು ಕಳಿಸಿದ್ದಾರೆ ತಹಸೀಲ್ದಾರಲ್ಲಿ ತಿದ್ದುಕೊಂಡು ನಾವು ಕಳಿಸಿದ್ದೇವೆ ಎಲ್ಲವನ್ನು ಕೂಡ ಅಲ್ಲಿರುವಂಥದ್ದೆಲ್ಲವೂ ಕೂಡ ಇದು ಪ್ರಕೃತಿ ಚಿಕಿತ್ಸಾಲಯ ಇದು ಅಲ್ಲಿ ಹೂದೋಟ ಎಲ್ಲಿದೆ ಹಾಗೆ ಇದೆಲ್ಲ ಏನಾಗಿದೆ ಅಂತಂದರೆ ಎಲ್ಲ ಇವರು ಮುಜರೆ ಒಪ್ಪಿಸುವುದರಿಂದ ಎಲ್ಲರೂ ಕೂಡ ಅದನ್ನು ಅವರೊಂದು ಮಿನಿ ಸರ್ಕಾರದಾಗಿ ಒಪ್ಪಿಕೊಂಡು ಬಿಟ್ಟಿದ್ದಾರೆ ಅದಕ್ಕೆ ಸರಿಯಾಗಿ ಈಗ ಬಿ ಜೆ ಪಿಯವರು ರೆಕಮೆಂಡ್ ಮಾಡಿ ಅವ್ರಿಗೊಂದು ಎಂ ಪಿ ಸೀಟನ್ನು ಸಹ ಕೊಟ್ಟರು ರಾಜ್ಯಸಭಾ ಸದಸ್ಯರು ಹೌದು ರಾಜ್ಯಸಭಾ ಸದಸ್ಯರನ್ನಾಗಿ ಮಾಡಿ ಈ ಫೈಲ್ಗಳನ್ನೆಲ್ಲ ಹೇಗೆ ಇನ್ಫ್ಲುಯೆನ್ಸ್ ಮಾಡಿ ಮುಚ್ಚಿ ಹಾಕ್ಲಿಕ್ಕೆ ನೋಡ್ಬೋದು ಅನ್ನೋಂಥದ್ದಕ್ಕೆ ಅವರಿಗೆ ಪವರನ್ನು ಕೊಡುವಂಥದ್ದಕ್ಕೆ ಮಾಡಿದರು ಅದರ ಹಿಂದಿರುವಂಥ ಹುನ್ನಾರಗಳು ಎಲ್ಲ ಬೇರೆ 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 ಇದೆ ಅದಿರಲಿ ಬಟ್ ಅಷ್ಟು ಸುಲಭ ಅಲ್ಲ ಜನರು ಬಿಡುವುದಿಲ್ಲ ಇವತ್ತು ಜನರು ಎದ್ದಿದ್ದಾರೆ ಜನರು ಎಲ್ಲಿವರೆಗೆ ಎದ್ದಿದ್ದಾರೆ ಅಂತ ಹೇಳಿದ್ರೆ ಇನ್ನು ಅವರಿಗೆ ಖಂಡಿತವಾಗಿಯೂ ಕೂಡ ಈ ಒಂದು ಅಕ್ರಮಗಳನ್ನು ಒಪ್ಪಿಕೊಂಡು ಸರಿಯಾಗಿ ಸರಿದಾರಿಗೆ ಬಂದು ಧರ್ಮದಲ್ಲಿ ಬಂದರೆ ಮಾತ್ರ ಅವರಿಗೆ ಬಚಾವ್ ಇನ್ನು ಕೆಲವರು ಧರ್ಮ ಸಂರಕ್ಷಣೆ ಅಂತೇಳಿ ಹೊರಟಿದ್ದಾರೆ ಧರ್ಮ ಸಂರಕ್ಷಣೆ ಹೇಳಿದವರಿಗೆ ನಾವು ಚಾಲೆಂಜ್ ಮಾಡ್ತಾ ಇದ್ದೇವೆ ಧರ್ಮ ಸಂರಕ್ಷಣೆ ಅಂತ ನೀವು ಹೇಳ್ತೀರಿ ಅವ್ರದ್ದು ಪಟ್ಟಿ ಮಾಡ್ತೀರಿ ನೀವು ಆದರೆ ನಾವು ಹೇಳಿದ್ದನ್ನು ಕೂಡ ಗಮನಿಸಿ ನಾವು ಹೇಳ್ತಾ ಇದ್ದೇವಲ್ಲ ನಾವು ಸಹ ಮಾಡಿದ್ದು ಧರ್ಮ ಕಾರ್ಯವೇ ಹೇಗೆ ಧರ್ಮ ಕಾರ್ಯ ಅಂತ ಹೇಳಿದ್ರೆ ನೀವು ವೀರೇಂದ್ರ ಹೆಗಡೆಯವರ ಧರ್ಮ ಕಾರ್ಯ ಮಾಡ್ತೀರಿ ನಾವು ಶಿಕ್ಷಿತ ಧರ್ಮಸ್ಥಳದ ದೇವಸ್ಥಾನದ ಧರ್ಮ ಕಾರ್ಯ ಮಾಡ್ತೇವೆ ಅಷ್ಟೇ ವ್ಯತ್ಯಾಸ ಅಷ್ಟೇ ನೀವು ಯಾರ ಸಂರಕ್ಷಣೆ ಮಾಡ್ತಿದ್ದೀರಿ ವೀರೇಂದ್ರ ಹೆಗಡೆಯವರದು ನಾವು ಯಾರ ಸಂರಕ್ಷಣೆ ಮಾಡ್ತಾ ಇದ್ದೇವೆ ಶಿಕ್ಷಿತರ ಧರ್ಮಸ್ಥಳದ್ದು ಇಲ್ಲಿ ಬರ್ತದೆ ಅಲ್ಲ ಅಂತ ನೀವು ಹೇಳಿ ನೀವು ಹೇಳೋ ಪ್ರಕಾರ ನಿಜವಾದ ಧರ್ಮ ಸಂರಕ್ಷಣೆ ನೀವು ಮಾಡ್ತಾ ಇದ್ದೀರಿ ಬೇರೆ ಕೆಲವರೆಲ್ಲ ಅಕ್ರಮದ ಸಂರಕ್ಷಣೆ ಮಾಡ್ತಾ ಇದ್ದಾರೆ ಅಂತ ಹೇಳ್ತಾ ಇದ್ದೀರಿ ನೂರಕ್ಕೆ ನೂರು ಹಾಗಾದರೆ ಅವರೀಗ ಅವರು ಸಂರಕ್ಷಣಾ ಯಾತ್ರೆಯನ್ನು ಮುಗಿಸುವ ಮೊದಲೋ ಅಥವಾ ಮುಗಿಸಿದ ನಂತರವೋ ಒಂದು ಕಡೆಯಲ್ಲಿ ಒಂದು ವಿಮರ್ಶೆಗೆ ಇಟ್ಕೊಳ್ಳುವ ಅವ್ರೇನು ಹೇಳಿದ್ರಿ ಅವ್ರಿಗೆ ಅವ್ರು ನಾವು ಮೊನ್ನೆ ಅವ್ರನ್ನ ಮಾಡಿರೋಂಥ ಪಟ್ಟಿ ಎಲ್ಲ ರೆಡಿಮೇಡ್ ಭಾಷಣಗಳನ್ನೆಲ್ಲ ಓದ್ತಾರೆಲ್ಲ ಆ ಸ್ವಾಮಿಗಳೆಲ್ಲ ಕೆಲವರು ಇದ್ದರು ನಾನು ನೋಡ್ತಾ ಇದ್ದೆ ಪೂರ್ತಿ ನೋಡಿದಿಲ್ಲ ಪೂರ್ತಿ ನೋಡೋಷ್ಟು ಅಗತ್ಯವೂ ಇಲ್ಲ ಅದರಲ್ಲ ಎಲ್ಲ ಒಂದೇ ಇರುವಂಥದ್ದು ಅಂದರೆ ಹೊಗಳೋದು ಅದು ಬಿಟ್ಟರೆ ಬೇರೇನಿಲ್ಲ ಅದರಲ್ಲಿ ಆದರೆ ಹೊಗಳುವಾಗ ಏನು ಹೇಳ್ತಾರೆ ಅಲ್ಲಿ ಬಂದವರಿಗೆಲ್ಲ ಊಟ ಕೊಡ್ತಾರೆ ಬಹಳ ದೊಡ್ಡ ರೀತಿಯಲ್ಲಿ ನೋಡ್ತಾರೆ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ನೀವು ಬಂದರೆ ಯಾವ ದೇವಸ್ಥಾನಕ್ಕೆ ಹೋದರೂ ಕೂಡ ಒಳ್ಳೆಯ ಊಟವನ್ನೇ ಕೊಡ್ತಾರೆ ಕುಕ್ಕೆಗೆ ಹೋಗಿ ಕೊಲ್ಲೂರಿಗೆ ಹೋಗಿ ಎಲ್ಲಿ ಹೋಗಿ ಊಟ ಕೊಡಿದ್ರೆ ದೇವಸ್ಥಾನ ಎಲ್ಲಿ ಉಂಟು ಅವರು ಸಾಮೂಹಿಕ ಮದುವೆ ಮಾಡ್ತಾರೆ ಎಷ್ಟೋ ಕಡೆಗಳಲ್ಲಿ ಸಾಮೂಹಿಕ ಮದುವೆ ಆಗ್ತದೆ ಇವರ ಎಷ್ಟು ಸುಳ್ಳು ಹೇಳ್ತಾರೆ ಅಂತ ಹೇಳೋದಕ್ಕೆ ಪ್ರಕೃತಿ ಚಿಕಿತ್ಸಾಲಯ ಆ ಸಂದರ್ಭದಲ್ಲಿ ಅಲ್ಲಿ ಬಂದವರೆಲ್ಲ ಬಸ್ಸಿಗೆ ಹೋಗಬೇಕು ಅಂತೇಳಿ ಆದರೆ ಹೊರಗಡೆ ಒಂದು ಬಸ್ ಸ್ಟಾಪ್ ಇತ್ತು ರೋಡ್ ದಾಟಿ ಆದಮೇಲೆ ಈ ಕಡೆಗೆ ಪ್ರಕೃತಿ ಚಿಕಿತ್ಸಾಲಯದಲ್ಲೂ ಕೂಡ ಗೇಟ್ನಲ್ಲಿ ಎಂಟ್ರೆನ್ಸ್ನಲ್ಲಿಯೂ ಕೂಡ ಅದರಲ್ಲಿಯೂ ಕೂಡ ಸಿ ಸಿ ಟಿ ವಿ ಇತ್ತು ಇರಲೇಬೇಕು ಅದೇನು ಸಹಜವಾಗಿ ಇರಲೇಬೇಕಾದ್ದು ಸೌಜನ್ಯಳ ಕೊಲೆಯ ಆದ ಬಾಡಿ ಸಿಕ್ಕಿರುವಂಥದ್ದು ಇದೇ ಪ್ರಕೃತಿ ಚಿಕಿತ್ಸಾಲಯದಿಂದ ಸ್ವಲ್ಪ ಮುಂದಕ್ಕೆ ಹೋಗುವಾಗ ಬಲಭಾಗದಲ್ಲಿ ಇರುವಂತಹ ಭೂ ಪ್ರದೇಶದಲ್ಲಿ ಸಿಕ್ಕಿರುವಂಥದ್ದು ಈಗ ಆ ಬಸ್ ಸ್ಟಾಪ್ ಇಲ್ಲ ಯಾಕಂದರೆ ಸಿ ಸಿ ಟಿ ವಿಯಲ್ಲಿ ಆ ಫೂಟೇಜ್ಗಳು ಸಿಕ್ಕಿದರೆ ಬಾಕಿ ಸಿಕ್ಕಿದರೆ ಆಗ ಚಲನವಲನ ಮಾಡ್ತಿದ್ದ ನಾಲ್ಕು ಮಂದಿ ಅಲ್ಲಿದ್ದು ಅದೆಲ್ಲ ಉಂಟು ಆ ಬಸ್ ಶೆಲ್ಟರ್ ಇತ್ತು ಅದೇ ಇಲ್ಲ ಈಗ ಅದೇ ಇಲ್ಲ
ಇಲ್ಲಿ ಸಿ ಸಿ ಟಿ ವಿ ಎಲ್ಲ ಕೂಡ ಯಾವುದಿಲ್ಲ ಅಂತ ಕೊಂಡು ಮಾಡಿದ್ರಲ್ಲ ಇನ್ನೊಂದು ಮಹಾ ಸುಳ್ಳು ಹೆಗ್ಗಡೆಯವರು ತನ್ನ ಸಂಸ್ಥೆಗಳ ನೌಕರರನ್ನು ಚೆನ್ನಾಗಿ ನೋಡಿಕೊಳ್ಳುತ್ತಾರೆ ಎಲ್ಲ ಸಿಬ್ಬಂದಿಗಳಿಗೂ ಕಾರ್ಮಿಕ ಸೌಲಭ್ಯಗಳನ್ನು ನೀಡುತ್ತಾರೆ ಇದರಷ್ಟು ಮಹಾ ಸುಳ್ಳು ಯಾವುದು ಕಾರ್ಮಿಕರ ವಿಚಾರ ಮತ್ತೊಂದು ಬೇರೆ ವಿಚಾರಗಳೇ ಇರಲಿ ಈಗ ಪ್ರಕೃತಿ ಚಿಕಿತ್ಸಾಲಯ ಅಂದ್ರೆ ಹೂದೋಟ ಮತ್ತು ಮೃಗಾಲಯ ಆಗಬೇಕಾದ ಜಾಗದಲ್ಲಿ ಈಗ ಹೂದೋಟ ಎಲ್ಲಿದೆ ಮತ್ತು ಮೃಗಾಲಯಗಳಲ್ಲಿ ಮೃಗಗಳು ಎಷ್ಟಿದವೆ ಇದು ಏನಾಗಿದೆ ಇದು ಮುಂದಿನ ಪರಿಣಾಮ ಏನು ನಿಮ್ಮ ಹೋರಾಟ ಯಾವ ದಿಕ್ಕಿಗೆ ಹೋಗುತ್ತೆ ಕಾನೂನು ಪ್ರಕಾರ ಏನಾಗಬೇಕು ಅನುದಾನದ ಶರ್ತ ಉಲ್ಲಂಘನೆ ಆಗಿರುವುದರಿಂದ ಅನುದಾನ ಕೊಟ್ಟದ್ದು ಹೂದೋಟ ಮತ್ತು ಮೃಗಾಲಯ ಶಾಂತಿವನ ಈಗ ಇರುವುದು ಪ್ರಕೃತಿ ಚಿಕಿತ್ಸಾಲಯ ಅನುದಾನದ ಶರ್ತ ಉಲ್ಲಂಘನೆ ಅಧಿಕೃತವಾಗಿ ರಿಪೋರ್ಟ್ ಪ್ರಕೃತಿ ಚಿಕಿತ್ಸಾಲಯ ಕೂಡ ಒಂದು ಕಮರ್ಷಿಯಲ್ ವೆಂಚರ್ ಹೌದು ಅದು ಹಣ ತಗೊಂಡೇ ನಡೆಸೋದಲ್ವಾ ಹೌದು ನೂರಕ್ಕೆ ನೂರು ಹಣ ಇಲ್ಲದಲ್ಲಿ ಯಾವುದು ಕೂಡ ಇಲ್ಲ ಹಣ ಇನ್ನೂರು ರೂಪಾಯಿ ಐನೂರು ರೂಪಾಯಿ ಸಾವಿರ ರೂಪಾಯಿ ಎರಡು ಸಾವಿರ ರೂಪಾಯಿ ಐದು ಸಾವಿರ ರೂಪಾಯಿವರೆಗೆಲ್ಲ ಇದೆ ಅವರವರ ಗ್ರೇಡಿಗೆ ಸರಿಯಾಗಿ ಮತ್ತು ಎಷ್ಟು ದಿವಸ ಇರ್ತಾರೆ ಮತ್ತು ಟ್ರೀಟ್ಮೆಂಟ್ನ ವಿಧಾನದ ಮೇಲೆ ಇರ್ತದೆ ಏನಿದ್ರೂ ಕೂಡ ಅದು ಹಣದ ಲಾಭದ ದಂಧೆ ಅದಕ್ಕೆ ನಾನು ಹಾಗೆ ಹೇಳುವಾಗ ಹೇಳಿದ್ರು ಶ್ರೀಮಂತರಿಗೆ ಮಾತ್ರ ಅದು ಸಾಮಾನ್ಯ ಜನರಿಗೆ ಪಾಪದವರಿಗೆ ಅದು ಅಲ್ಲ ಇವರು ಮಾಡಿದ್ದೇ ಅವರ ಕಣ್ಣಿದ್ದದ್ದೇ ದುಡ್ಡು ಮಾಡೋದು ಹೇಗೆ ಅಂತ ಅದನ್ನು ಪ್ರಕೃತಿ ಚಿಕಿತ್ಸಾ ಇಲ್ಲ ಮತ್ತು ಅದಕ್ಕೊಂದು ಲೇಪವನ್ನು ಕೊಡ್ತು ಶಬ್ದಾಡಂಬರಗಳನ್ನೆಲ್ಲ ಬಳಸಿ ಅದು ಏನು ಭಾ ಒಂದು ಸೇವಾ ಕಾರ್ಯ ಅಂತ ಬಿಂಬಿಸಲಿಕ್ಕೆ ಬೇಕಾದಷ್ಟು ಮಾಡ್ತಾರೆ ಬಟ್ ಯಾರಿಗಾದರೂ ಕೂಡ ಈ ಒಂದು ಕಾಮನ್ ಸೆನ್ಸ್ ಅಂತ ಇರ್ತದೆ ಕಾಮನ್ ಸೆನ್ಸ್ನವ್ರಿಗೆ ಗೊತ್ತಾಗೋದಿಲ್ಲ ಅದು ದುಡ್ಡು ಮಾಡಲಿಕ್ಕೆ ಮಾಡಿರೋದು ಯಾರ ಹತ್ರ ಕೇಳಿ ಅವು ತುಳು ಬಾರ ಅವು ಪೂರ ದುಡ್ಡು ಮಾಡ್ಬೋನ ಅಂತ ಅಂದ್ಕೊಂಡು ಎಲ್ಲ ದುಡ್ಡು ಮಾಡೋದು ಅವ್ರು ಎಂತ ಇದ್ರು ಕೂಡ ದುಡ್ಡೇ ಮಾಡೋದು ಇವತ್ತು ಎಷ್ಟು ಕಡೆಗಳಲ್ಲಿ ಅವರು ಭೂಮಿಯನ್ನು ತಗೊಂಡಿದ್ದಾರೆ ಎಷ್ಟು ಕಡೆಗಳಲ್ಲಿ ಅವರು ಕಟ್ಟಡಗಳನ್ನು ಕಟ್ಟಿದ್ದಾರೆ ಒಂದು ವೇಳೆ ನಾಳೆ ಇದು ಸರ್ಕಾರಕ್ಕೆ ಹೋದ ನಂತರ ಒಂದು ವೇಳೆ ಎಲ್ಲ ಹೋಗಿ ಹೋಗುತ್ತೆ ಇವರಿಗೆ ಅಸೆಟ್ಗಳಿಗೆ ಏನು ಕೊರತೆ ಏನಿಲ್ಲ ಇವರಿಗೆ ಇನ್ಕಮ್ಗೇನು ಕೊರತೆ ಇಲ್ಲ ಅದನ್ನು ಈಗಿನಿಂದೆಲ್ಲ ಬಿಲ್ಡಪ್ ಮಾಡ್ಕೊಂಡು ಬಂದಿದ್ದಾರೆ ಅವರು ಅಂದರೆ ಶ್ರೀಕ್ಷೇತ್ರ ಧರ್ಮಸ್ಥಳ ದೇವಸ್ಥಾನದ ಮೂಲಕ ಬಂದ ಆದಾಯವನ್ನು ಇವರು ಖಾಸಗಿಯಾಗಿ ಕಂಟ್ರೋಲ್ ಮಾಡಿ ನಿಯಂತ್ರಣ ಮಾಡಿ ಇವರು ಖಾಸಗಿ ಆಸ್ತಿಗಳನ್ನು ಸಂಪತ್ತನ್ನು ಸೃಷ್ಟಿ ಮಾಡ್ಕೊಂಡಿದ್ದಾರೆ ಅಂತ ಹೇಳ್ತಾ ಇದ್ದೀರಿ ಹೌದು ಬೆಳ್ತಂಗಡಿಯಲ್ಲಿ ಸಿಂಡಿಕೇಟ್ ಬ್ಯಾಂಕ್ ಬಿಲ್ಡಿಂಗ್ ಇದೆ ಎಸ್ ಬಿ ಐ ಬಿಲ್ಡಿಂಗ್ ಇದೆ ಮೌಡ್ರಲ್ಲಿ ಇದೆ ನಿಮ್ಮ ಹತ್ರ ದಾಖಲೆಗಳು ಉಂಟು ಆರ್ ಟಿ ಎನಲ್ಲಿ ತೆಗೆದದ್ದೇ ಇದೆ ದಾಖಲೆಗಳೇ ಇದೆ ಸರಿ ಈಗ ಪ್ರಕೃತಿ ಚಿಕಿತ್ಸಾಲಯದ ಈ ಒಂದು ಕೇಸ್ನ ನಿಮ್ಮ ಮುಂದಿನ ನಡೆ ಏನು ಏನದು ಕಾನೂನು ಕ್ರಮ ಏನು ಅಥವಾ ಯಾವ ರೀತಿಯಲ್ಲಿ ಹೋರಾಟ ಮುಂದುವರಿಸ್ತೀರಿ ಲೀಗಲಿ ಈಗ ಡಿ ಸಿ ಆರ್ಡರ್ ಆದ್ರೆ ನಾವು ಅಪೀಲೇ ಮಾಡಬೇಕು ಈಗ ನಾವು ಅದನ್ನು ಅದು ಮತ್ತು ಬಾಕಿ ಐದು ಆರ್ಡರ್ ಕೂಡ ಇದೆ ರೆಕಮೆಂಡ್ ಅದೆಲ್ಲವೂ ಕೂಡ ಇದೇ ಪ್ರಕಾರದ ಅಸಂಬದ್ಧ ಆದೇಶಗಳು ಅದರ ವಿವರಕ್ಕೆ ಹೋಗುವುದಿಲ್ಲ ಇದೆಲ್ಲವನ್ನು ಇಟ್ಟುಕೊಂಡು ನಾವು ವಕೀಲರುಗಳ ಹತ್ರ ವಕೀಲರ ಹತ್ರ ಮಾತಾಡಿ ಆಗಿದೆ ಅದನ್ನು ಕ್ವಾಶ್ ಮಾಡಲಿಕ್ಕೆ ನಾವು ಹೈಕೋರ್ಟಿಗೆ ಹೋಗುವಂಥದ್ದನ್ನು ಮಾಡ್ತಾ ಇದ್ದೇವೆ ಕ್ವಾಶ್ ಆದ ನಂತರ ಆಗುವ ಸಾಧ್ಯತೆಯೇ ಹೆಚ್ಚು ಬೇರೆ ಅದಕ್ಕೆ ದಾರಿಗಳು ಇರುವುದಿಲ್ಲ ಡಿ ಸಿ ಅವರು ಅಸಂಬದ್ಧ ಆರ್ಡರ್ ಮಾಡಿದ್ದಕ್ಕೂ ಕೂಡ ನಾವು ಅದರ ಮೇಲೆ ಸಹ ಅವರ ಮೇಲೆ ಸಹ ಹೋಗುವಂಥದ್ದನ್ನು ಸಹ ಮಾಡ್ತೇವೆ ಅದು ಸರ್ಕಾರಕ್ಕೆ ವಾಪಸ್ ಬಂದೇ ಬರುತ್ತೆ ಸರ್ಕಾರಕ್ಕೆ ವಾಪಸ್ ಬಂದಾದ ನಂತರ ಭೂ ಮಂಜೂರಾತಿ ನಿಯಮ ಪ್ರಕಾರ ಅದು ದಲಿತರಿಗೆ ಮತ್ತು ಭೂ ರೈತರಿಗೆ ಹೋಗಬೇಕಾಗುತ್ತೆ ಇಲ್ಲಿಲ್ಲ ಅದು ಅಷ್ಟೆಲ್ಲ ಇನ್ವೆಸ್ಟ್ ಮಾಡಿದ್ದಾರೆ ಅವರು ಮತ್ತು ಅದು ಸಹ ಒಂದು ಒಳ್ಳೆಯ ಯೋಜನೆ ಅಲ್ವ ಅಂತ ಹೇಳೋರು ಇದ್ದಾರೆ ಅವರ ಭಕ್ತರು ಅದು ಸಹ ಒಂದು ಒಳ್ಳೆಯ ಯೋಜನೆ ಅಲ್ವ ಇಷ್ಟೆಲ್ಲ ಇನ್ವೆಸ್ಟ್ಮೆಂಟ್ ಮಾಡಿದಾರ ಇನ್ವೆಸ್ಟ್ಮೆಂಟ್ ಮಾಡಿದಾರೆ ಆದರೆ ಇಷ್ಟು ವರ್ಷದಲ್ಲಿ ರಿಕವರ್ ಕೂಡ ಆಯಿತು ಇಷ್ಟು ವರ್ಷದಲ್ಲಿ ಇನ್ವೆಸ್ಟ್ಮೆಂಟ್ನ ರಿಕವರ್ ಕೂಡ ಆಯಿತು ಆ ಇನ್ವೆಸ್ಟ್ಮೆಂಟ್ನ ಹಣ ಯಾವುದು ಇನ್ವೆಸ್ಟ್ಮೆಂಟ್ನ ಹಣ ದೇವಸ್ಥಾನದ ಹಣ ಭೂಮಿ ಸರ್ಕಾರದ್ದು ರಿಟರ್ನ್ ಬಂದಾಯಿತು ಅದು ಹೋಗಬೇಕಾದ ದಲಿತರಿಗೆ ಮತ್ತು ಭೂ ರೈತರಿಗೆ ಸೊ ಅದರಿಂದ ಮುಂದಿನ ನಡೆಯಲ್ಲಿ ಅದು ದಲಿತರಿಗೆ ಅದೇ ಹೇಳಿ ದಲಿತರಿಗೆ ಬರಬೇಕನ್ನುವಂಥದ್ದು ನಮ್ಮ ದಲಿತರ ಭೂ ಹಕ್ಕೋತ್ತಾಯ ಸಮಿತಿಯಿಂದ ಹಕ್ಕೋತ್ತಾಯಗಳಲ್ಲಿ ಇದು ಕೂಡ ಒಂದು ಹಕ್ಕೋತ್ತಾಯ ಇದಲ್ಲದೆ ಟಿ ಬಿ ಸೆನೆಟರ್ ಮೇಲೆ 12 ಎಕರೆ ಚಿಲ್ಲರೆ ಇದೆ ಟಿ ಬಿ ಸೆನೆಟರ್ ಅಲ್ಲಿ ಟಿ ಬಿ ಸೆನೆಟರ್ಮೇ ಇಲ್ಲ ಈಗ ಅದು ಮುಚ್ಚಿ ಹೋಗಿದೆ ಅಲ್ಲಿ ಮಧ್ಯವರ್ತನೆ ಶಿಬಿರದ ಒಂದು ಸಣ್ಣ ಇದು ಮಾಡಿದ್ರೆ ಅದು 25 ಸೆಂಟ್ಸ್ ಸಾಕು ಅದು ಅವ್ರ ಜಾಗ ಉಂಟಲ್ಲ ಅವರಲ್ಲೇ ಮಾಡ್ಬೋದು ಈ 12 ಸೆಂಟ್ಸ್ ಬಡವರಿಗೆ ಬರಬೇಕು ದಲಿತರಿಗೆ ಬರಬೇಕು ಇದೆಲ್ಲ ಹಕ್ಕೋತ್ತಾಯಗಳು ನಮ್ಮದು ಧರ್ಮಸ್ಥಳದಲ್ಲಿ 4 ಎಕರೆ 70 ಸೆಂಟ್ಸ್ ಮೊನ್ನೆ ಅವರಿಗೆ ಅತಿಥಿ ಗ್ರಹ ಮಾಡಲಿಕ್ಕೆ ಕೊಟ್ಟಿದ್ದಾರೆ ಸರ್ಕಾರದಿಂದ 4 ಎಕರೆ 70 ಸೆಂಟ್ಸ್ ಮತ್ತು ಇನ್ನೊಂದು 2 ಎಕರೆ 15 ಸೆಂಟ್ಸ್ ಅತಿಥಿ ಗ್ರಹ ಮಾಡಲಿಕ್ಕೆ ಧರ್ಮಸ್ಥಳದಲ್ಲಿ 300-432 ಎಕರೆ ಭೂಮಿ ಉಂಟು ಅವ್ರದ್ದು ಹಾಗಿದ್ದರೂ ಪುನಃ ಇದನ್ನು ಕೊಟ್ಟಿದ್ದಾರೆ ಆಮೇಲೆ ವೀರೇಂದ್ರ ಹೆಗ್ಗಡೆ ಅವ್ರದ್ದೊಂದು ಫರ್ಮಾನ್ ನೇತ್ರಾವತಿಯಿಂದ ಅಲ್ಲಿ ನಿಡ್ಲೆ ಇಲ್ಲಿವರೆಗೆ ಯಾರು ಕೂಡ ಪ್ರೈವೇಟ್ನಲ್ಲಿ ಅವರ ಅತಿಥಿ ಗ್ರಹಗಳನ್ನೆಲ್ಲ ಕಟ್ಟಬಾರ್ದು ಲಾಜ್ ಎಲ್ಲ ಕಟ್ಟಬಾರ್ದು ಇವರೇ ವ್ಯಾಪಾರಕ್ಕೆ ತೊಂದರೆ ಆಗ್ತಾರಲ್ಲ ಅಲ್ಲ ಅದು ಬಿದ್ದೋಯ್ತು ಅವರೆಲ್ಲ ಹೈಕೋರ್ಟಿಗೆ ಹೋಗಿದ್ದಾರೆ ಅದೆಲ್ಲ ಆಯ್ತಿಗೆ ಆಗ್ತದೆ ಆದರೆ ಇವರ ಮನಸ್ಥಿತಿ ಹೇಳುವಂಥದ್ದು ಬೇರೆಯವರಿಗೆ ಅವಕಾಶ ಕೊಡಬಾರ್ದು ಬೇರೆಯವರಿಗೆ ಅವಕಾಶ ಕೊಡಬಾರ್ದು ಅಂತ ನಮ್ಮದೇ ಅತಿಥಿ ಗೃಹಗಳು ನಮ್ಮದೇ ಅಲ್ಲ ನಮ್ಮದೇ ಅತಿಥಿ ಗೃಹ ಮಂಡೆ ಹೊಡೆದು ಕೂಡ ಮಾಡಿದ್ರಲ್ಲಿ ಅವ್ರದ್ದು ಮಾವುತನ ಮತ್ತು ಮಾವುತನ ಹೆಂಡಿದು ಮಂಡೆಯನ್ನು ತಲೆಯನ್ನು ತಂಗಿಯನ್ನು
ನಾರಾಯಣ ಮತ್ತು ಯಮನರ ತಲೆ ಜಜ್ಜಿ ಅವರನ್ನು ಕೊಂದು ಹಾಕಿಸಿ ಅಲ್ಲಿ ಈಗ ಸಹ್ಯಾದ್ರಿ ಅತಿಥಿ ಗೃಹ ಮತ್ತು ಅಯೋಧ್ಯ ಅನ್ನುವಂಥ ಹೋಟೆಲ್ ಅನ್ನು ಅಲ್ಲಿ ನಿರ್ಮಿಸಿದ್ದಾರಲ್ಲ ಇವರು ಇವರು ಮನುಷ್ಯರ ಇವರು ಅಷ್ಟು ವರ್ಷದಿಂದ ಅಲ್ಲಿ ಅವರು ಆನೆಮಾವುತರಾಗಿ ಸೇವೆ ಅವರ ತಲಾಂತರದಿಂದ ಕೂಡ ಅವರು ಮೂರು ತಲೆಮಾರು ಅವರು ಸ್ಪಷ್ಟ ಹೇಳಿದ್ದಾರೆ ಅವರು ಅಲ್ಲಿ ಇದ್ದವರು ಅವರ ಭೂಮಿಯನ್ನು ಸಹ ಇವರು ತೆಗೆದು ಆ ಸ್ಥಿತಿಯನ್ನು ತಂದು ಆ ಒಳಗಿನ ಸಾಮಗ್ರಿಗಳನ್ನು ಕೊಂಡೋಗ್ಲಿಕ್ಕೆ ಸಮೇತ ಬಿಡಲಿಲ್ಲಲ್ಲ ಅವರು ಅವರ ಮಗ ಗಣೇಶ ಹೇಳ್ತಿದ್ರು ಮೊನ್ನೆ ಒಳಗಿನ ಸಾಮಗ್ರಿಗಳನ್ನು ನಾವು ಕೊಂಡೋಗ್ತಾ ಅಂತ ಪಟ್ಟಿ ಕೊಡಿ ಅಂತ ಹರ್ಷೇಂದ್ರ ಹೇಳುವಂಥದ್ದು ಅವರುಗಳ ಬಗ್ಗೆ ಎಂಕ್ವೈರಿ ಆಗಲಿಲ್ಲ ಯಾವುದೇ ರೀತಿಯಲ್ಲೂ ಕೂಡ ಸಿ ರಿಪೋರ್ಟ್ ಹಾಕಿದರು ಒಂದು ದಲಿತರ ನಡೆ ಬೀಡಿನ ಕಡೆಗೆ ಅಂತ ಒಂದು ಆಂದೋಲನ ಶುರುವಾಗುತ್ತೆ ಅಂತ ಹೇಳ್ತಾ ಇದ್ದಾರೆ ಈಗ ಹೆಗಡೆಯವರೇ ಉತ್ತರಿಸಿ ಅಂತ ಮತ್ತೊಂದು ಆಂದೋಲನ ಶುರು ಮಾಡ್ತೀವಿ ಅಂತ ಹೇಳ್ತಾ ಇದ್ದಾರೆ ಎಷ್ಟು ಆಂದೋಲನ ಮಾಡ್ತೀರಿ ಎರಡೇ ಬೇರೆ ಆಂದೋಲನ ಇಲ್ಲ ಇದೆರಡು ಒಂದಕ್ಕೊಂದು ಪೂರಕ ಅದು ದಲಿತರ ನಡೆಗೆ ಬೀಡಿನ ಕಡೆಗೆ ಸ್ಪೆಸಿಫಿಕ್ ಮತ್ತು ಅದಕ್ಕೆ ಒಂದು ಅದಕ್ಕೊಂದು ಬಾಡಿ ಇದೆ ಮತ್ತು ಸ್ಪೆಸಿಫಿಕ್ ಒಂದು ಉದ್ದೇಶಕ್ಕೆ ಇದು ಏನುಂಟು ಹೆಗಡೆಯವರು ಉತ್ತರಿಸಿ ನಾವು ಹಿಂದೆ ಅವರಿಗೊಂದು 100 ಪ್ರಶ್ನೆಗಳನ್ನು ಕಳಿಸಿದ್ದೆವು 100 ಪ್ರಶ್ನೆಗಳು ಆ 100 ಪ್ರಶ್ನೆಗಳ ಅಕ್ರಮವಾಗಿ ಉತ್ತರಿಸಿ ಅಂತ ಹೇಳ್ಕೊಂಡು ಹೇಳಿ ಅದರ ನಂತರ ಇದನ್ನು ಕಳಿಸಿದ್ದು ಅದರಲ್ಲಿರುವಂಥದ್ದೇ ಇದರಲ್ಲಿರುವಂಥದ್ದು ಸ್ವಲ್ಪ ಅದರಲ್ಲಿ ಜಾಸ್ತಿ ಇದೆ ಉತ್ತರಿಸಿ ಅಂತ ಉತ್ತರಿಸುವ ಪ್ರಶ್ನೆನೇ ಇಲ್ಲ ಅವರು ಏನಂತ ಉತ್ತರಿಸೋದು ಆದರೆ ನಾವು ಈಗ ಅವರಿಗೆ ಇಡೀ ಜನರು ಎಲ್ಲ ಕಡೆಯಲ್ಲೂ ಕೂಡ ಅಲ್ಲಲ್ಲಲ್ಲಲ್ಲಲ್ಲಿ ಉತ್ತರಿಸಿ ಅಂತ ಹೇಳುವಂಥದ್ದನ್ನು ಸಣ್ಣ ಸಣ್ಣ ಸಭೆಗಳನ್ನು ಮಾಡಿಕೊಂಡು ಹೆಗ್ಗಡೆಯವರು ಉತ್ತರಿಸಿ ಅಂತ ಹೇಳುವಂಥದ್ದು ಆ ಜನಜಾಗೃತಿಯನ್ನು ಮಾಡ್ತೇವೆ ಅದನ್ನು ಹೆಚ್ಚು ಹೆಚ್ಚು ಮಂದಿಗೆ ಜನಜಾಗೃತಿ ಉತ್ತರಿಸಿ ಅಂತ ಹೇಳೋದ್ರ ಬರ ಅರ್ಥ ಏನಂತ ಹೇಳಿದ್ರೆ ಇಂತಿಷ್ಟು ಇಂಥ ಅಕ್ರಮ ಇದೆ ಅವರದ್ದು ಜನರಿಗೆ ಗೊತ್ತು ಮಾಡುವಂಥದ್ದನ್ನು ಮಾಡುವಂಥದ್ದು ಸೊ ಇದು ನಿರಂತರ ಇದು ಇಲ್ಲಿಗೆ ಮಾತ್ರ ಅಂತಲ್ಲ ಇದು ಬೆಳ್ತಂಗಡಿಗೆ ಸೀಮಿತ ಅಲ್ಲ ಇದು ವೀಕ್ಷಕರೇ ಹೂದೋಟ ಮೃಗಾಲಯ ಹೋಗಿ ಹಣ ಗಳಿಸುವ ಪ್ರಕೃತಿ ಚಿಕಿತ್ಸಾಲಯ ಆಗಿದ್ದರ ಬಗ್ಗೆ ಭಾಳ ವಿವರವಾಗಿ ನಮ್ಮ ಹತ್ರ ಮಾತಾಡಿದ್ದಾರೆ ಮುಂದಿನ ಚರ್ಚೆಯನ್ನು ಮುಂದುವರಿಸೋಣ ಸದ್ಯಕ್ಕೆ ಈ ವಿಚಾರಕ್ಕೆ ಇವತ್ತಿನ ಚರ್ಚೆಗೆ ವಿರಾಮ ಕೊಡೋಣ ಸೋಮನಾಥ್ ನಾಯ್ಕರೇ ನಮಸ್ಕಾರ ಇವತ್ತಿನ ಚರ್ಚೆಗೆ ಧನ್ಯವಾದಗಳು ನಮಸ್ಕಾರ ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ .com ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ